ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ಸೀನ ಶೆಟ್ಟರು ನಮ್ಮ ಟೀಚರು ಎಂಬ ಗದ್ಯ ಪಾಠವನ್ನು ಅಧ್ಯಯನ ಮಾಡೋಣ ಇದನ್ನು ಬರೆದವರು ವಿ ಗಾಯತ್ರಿ ಈ ಪಾಠದ ಶೀರ್ಷಿಕೆ ನೋಡ್ರಿ ಸೀನ ಶೆಟ್ಟರು ನಮ್ಮ ಟೀಚರ್ ಭಾಳಷ್ಟು ಹಾಸ್ಯಮಯವಾಗಿತ್ತು ಭಾಳಷ್ಟು ಏನಾಗಿತ್ತು ಅಂತಂದ್ರೆ ಹಾಸ್ಯಮಯವಾದಂಥ ಈ ಶೀರ್ಷಿಕೆ ಇಲ್ಲಿ ಈ ಒಂದು ಪಾಠವನ್ನು ಬರೆದವರು ವಿ ಗಾಯತ್ರಿ ಇವರ ಒಂದು ಪರಿಚಯ ಕೃತಿಕಾರರ ಪರಿಚಯ ಶ್ರೀಮತಿ ವಿ ಗಾಯತ್ರಿ ಪುಟ ಸಂಖ್ಯೆ ಹದಿನೆಂಟು ಶ್ರೀಮತಿ ವಿ ಗಾಯತ್ರಿ ಲೇಖಕಿ ಅನುವಾದಕಿ ಶಿಕ್ಷಣ ಇಲಾಖೆಯ ಮಹಿಳಾ ಸಮೈಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ ಇವರ ಪ್ರಮುಖ ಪ್ರಕಟಿತ ಕೃತಿಗಳಂತಂದರೆ ತುಂಗ ಇದು ಒಂದು ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣದ ಕಾದಂಬರಿ ಆಗೈತಿ ಇದರೊಳಗೆ ಇನ್ನೊಂದು ಪ್ರಮುಖವಾದ ಕೃತಿ ಯಾವುದಂತಂದ್ರೆ ತತ್ವೋಚ್ಛಾನ್ ಈ ತತ್ವೋಚ್ಛಾನ್ ಎಂಬುದು ವಿಶ್ವವಿಖ್ಯಾತ ಜಪಾನ್ ಜಪಾನಿ ಕಾದಂಬರಿ ಯಾವುದು ತತ್ವಚ್ಛಾನ್ ಅನ್ನೋದು ಜಪಾನಿ ಕಾದಂಬರಿ ಅದನ್ನು ಏನು ಮಾಡ್ತಾರೆ ಅಂತಂದ್ರೆ ಶ್ರೀಮತಿ ವಿ ಗಾಯತ್ರಿ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಆ ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ಮತ್ತು ಏನು ಮಾಡ್ತಂದ ಸಾಕಷ್ಟು ಕೃತಿಗಳನ್ನು ಬರುತ್ತಾರೆ ಅದರೊಳಗೆ ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಮತ್ತು ಎರಡು ಸಹಜ ರೈತರ ಕೃಷಿ ಮತ್ತು ಬದುಕುಗಳು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರೆಗಾಗಿ ಪರಿಸರ ಮುಂತಾದ ಮಹತ್ವದ ಕೃತಿಗಳ ಅನುವಾದ ಮತ್ತು ಸಂಪಾದನೆ ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ ಮೇಲಿನ ಪಾಠವನ್ನು ಅವರ ತುಂಗಾಕೃತಿಯಿಂದ ಯಾವ ಕೃತಿಯಿಂದ ತುಂಗಾಕೃತಿಯಿಂದ ಆರಿಸಲಾಗಿದೆ ನೋಡಿರಿ ಇಲ್ಲಿ ಈ ಒಂದು ಶ್ರೀಮತಿ ವಿ ಗಾಯತ್ರಿವರ ಪರಿಚಯ ನೋಡಿದಾಗ ಇವರು ಕೂಡ ಏನು ಮಾಡಿದ್ರಂದ್ರೆ ಸಾಕಷ್ಟು ಕವಯತ್ರಿಗಳಲ್ಲಿ ಈಕಿ ಏಮೇಳಂದ್ರೆ ಸಾಕಷ್ಟು ಪರಿಣಿತ ಪಡೆದ ಅದರೊಳಗೆ ಕರ್ನಾಟಕದಲ್ಲಿ ಮನೆ ಮಾತದಂತ ಮಗಳಾಗಿದ್ದಾಳೆ ಯಾಕಂದ್ರೆ ಸಾಕಷ್ಟು ನಾವು ಕವಿತ್ರಿಗಳನ್ನು ನೋಡೋದು ಕಡಿಮೆ ಕವಿಗಳು ಸಿಗ್ತಾರೆ ನಮಗೆ ಸಾಕಷ್ಟು ಕವಿಗಳು ಸಿಗ್ತಾರೆ ಆದರೆ ಬರವಣಿಗೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಏಮಂತಂದ್ರೆ ಇವರು ಕೂಡ ಏನು ಏಮಾರಂದ್ರೆ ಮೊದಲನೇ ಸ್ಥಾನದಲ್ಲಿ ಬಂದು ನಿಲ್ತಾರೆ ಇಲ್ಲಿ ಪಾಠದ ಒಂದು ನಿಲುವನ್ನು ಅಥವಾ ಪಾಠದ ವಿಶ್ಲೇಷಣೆ ಮಾಡಬೇಕಾದ್ರೆ ಪೇಜ್ ನಂಬರ್ ಹದಿನಾಲ್ಕು ಪಾಠ ಎರಡು ಶೆಟ್ಟರು ನಮ್ಮ ಟೀಚರು ಇದನ್ನು ಬರೆದವರು ವಿ ಗಾಯತ್ರಿ ಇಲ್ಲಿ ಪ್ರವೇಶ ನೋಡಿ ಪ್ರತಿದಿನ ಮಕ್ಕಳಿಗೆ ಒಂದೆಲ್ಲ ಒಂದು ರೀತಿಯ ಕಲಿಕೆಯಾಗಿರುತ್ತದೆ ಮನೆಯಲ್ಲಿ ತಾಯಿ ತಂದೆ ಬಂಧು ಬಳಗ ಶಾಲೆಯಲ್ಲಿ ಗುರುಗಳು ಸಹಪಾಠಿಗಳು ಹೀಗೆ ಎಲ್ಲರಿಂದಲೂ ಒಂದೆಲ್ಲ ಒಂದು ಕಲಿಕೆ ಆಗುತ್ತಿರುತ್ತದೆ ಸೈಕಲ್ ಹೇಳಿಕೊಟ್ಟ ಸ್ನೇಹಿತನು ಕೂಡ ಒಂದು ರೀತಿಯಲ್ಲಿ ಟೀಚರೇ ಆಗಿದ್ದಾನೆ ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗಿರುತ್ತಾರೆ ನೋಡ್ರಿ ನಮ್ಮ ಜೀವನದೊಳಗಾಯ್ತು ನಿಮ್ಮ ಜೀವನದೊಳಗೂ ಕೂಡ ಏನ್ಮಾಡ್ತಂದ್ರ ಹಲವಾರು ಟೀಚರ್ಗಳಾಗಿರ್ತಾರೆ ನಾವು ಸಣ್ಣವರಿದ್ದಾಗ ಏನ್ ಮಾಡ್ತಂತಂದ್ರ ಮನೆಯಲ್ಲೇ ಏಮಾಡ್ತಂದ್ರ ನೋಡ್ರಿ ಹೇಳ್ತಾರೆ ಮೊದಲ ಪಾಠ ಅಂತಂದ್ರ ಮನೆಯಿಂದ ಪ್ರಾರಂಭವಾಗತ್ತೆ ಮೊದಲ ಗುರು ಯಾರು ಅಂತಂದ್ರೆ ತಾಯಿ ಹೌದ ನಮಗೆ ಸಾಕಷ್ಟು ತಾಯಿ ಏನು ಏಮ್ತಂದ್ರ ತಿಳುವಳಿಕೆಯನ್ನು ಹೇಳ್ತಾಳೆ ಅಷ್ಟೇ ಅಲ್ಲ ಯಾರಿಗೆ ಯಾವ ರೀತಿಯಾದಂತ ಗೌರವ ಕೊಡಬೇಕು ಅದನ್ನು ಕೂಡ ಏನು ಏಮಾಡ್ತಂದ್ರೆ ಮನೆಯಲ್ಲಿ ಕಲಿಸ್ತಾರ ಹೀಗಾಗಿ ಮನೆಯಲ್ಲಿ ಏನು ಏಮಾಡ್ತಂದ್ರ ಮೊದಲ ಗುರು ಯಾರು ಅಂತಂದ್ರೆ ತಾಯಿ ತಂದೆ ಅಂತಂದ್ರೆ ಈ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಬದುಕಬೇಕು ಮುಂದಿನ ನಮ್ಮ ಜೀವನದ ಅಡಿಪಾಯಗಳನ್ನು ಯಾರು ಹೇಗೆ ಅಂದ್ರೆ ತಂದೆ ಹಾಕಿ ಕೊಡ್ತಾರ ಅವರು ಕೂಡ ಒಂದು ಕಡೆ ಏನಕ್ಕಂದ್ರೆ ಗುರುಗಳಾಕ ಇನ್ನು ಶಾಲೆಯಲ್ಲಿ ಸಾಕಷ್ಟು ಗುರುಗಳಾಗಿರ್ತಾರೆ ಅವರು ಕೂಡ ಏನು ಮಾಡ್ತಂದ್ರ ಈ ರೀತಿಯಾಗಿ ಏನ್ ಅಂತಂದ್ರೆ ಸಾಕಷ್ಟು ಇವು ಒಂದ್ ಕಡೆ ಮಾಡ್ತಂದ್ರೆ ನಮಗಿನ ವಯಸ್ಸಿನಲ್ಲಿ ಆಗಿರಬಹುದು ಅಥವಾ ಒಂದು ಅನುಭವದಲ್ಲಿ ಆಗಿರೋ ದೊಡ್ಡವರು ಆದ್ರೆ ಸಹಪಾಠಿಗಳು ನೋಡ್ರಿ ಸೈಕಲ್ ಹೇಳ್ಕೊಡ್ತಿರ್ತಾರೆ ಹಿಂದ ಸೈಕಲ್ ಹಿಡಿತಾರೆ ಅವರು ಕೂಡ ನಿಮ್ಗ ಒಂದ್ ರೀತಿಯ ಗುರುಗಳು ಈಜು ಕಲಿಯುವ ಹೌದಾ ಅಲ್ಲಿ ಈಜ್ ಕಲಿಯೋದು ಕೂಡ ಅಂತಂದ್ರೆ ಇಲ್ಲಿ ಸಹಪಾಠಿಗಳು ಕೂಡ ಅಥವಾ ನಿಮ್ಮ ಗೆಳೆಯರು ಏನು ಮಾಡ್ತಾರೆ ಅಂತಂದರೆ ಈದ್ ಕಲಿಯೋದು ಸೈಕಲ್ ಓಡೋದು ಇವರು ಕೂಡ ಒಂಥರ ಏನಕ್ಕೆ ಅಂದ್ರೆ ಇಲ್ಲಿ ಗುರುಗಳಾಗಿ ಮಾರ್ಪಾಡ್ಕೊಳ್ತಾರೆ ಹೀಗಾಗಿ ನಮ್ಮ ಜೀವನದೊಳಗೆ ಹಲವಾರು ಟೀಚರ್ಗಳು ಬಂದು ಹೋಗಿರ್ತಾರೆ ಆದರೆ ನಮಗೆ ಹಲವಾರು ಟೀಚರ್ಗಳು ಬಂದು ಹೋಗಿದ್ರು ಕೂಡ ಸಾಕಷ್ಟು ಏನಂತಂದ್ರೆ ಕಡಿಮೆ ಹೆಸರಿನ ನೆನಪಿರ್ತವೆ ನೋಡಿ ನಿಮಗೆ ಕಲಿಸಿದಂಥ ಗುರುಗಳು ಯಾರ್ಯಾರು ಅಂತಂದ್ರೆ ನಾವು ನಮ್ಮ ತಂದೆ ತಾಯಿ ಹೆಸರುಗಳನ್ನು ಬರೆಯಂಗಿಲ್ಲ ನಮ್ಮ ಸಹಪಾಠಿಗಳ ಗೆಳೆಯರ ಗೆಳೆಯರಿರ್ತಾರ ಅವ್ರ ಹೆಸರು ಬರೆಯಂಗಿಲ್ಲ ಮೊದಲು ಬರೆಯ ಯಾವುದಂತಂದ್ರೆ ನಿಮಗೆ ಕಲಿಸಿದಂಥ ಏನು ಶಿಕ್ಷಣ ರಂಗದಲ್ಲಿ ಕಲಿಸಿದಂಥ ಗುರುಗಳ ಹೆಸರು ಬರುತ್ತೆ ಅಷ್ಟೇ ಅಲ್ಲ ನೋಡಿ ಒಂದು ತಿಳ್ಕೋರಿ ನಮ್ಗೆ ಕೇವಲ ಶಿಕ್ಷಣದಲ್ಲಿ ಅಥವಾ ಶಾಲೆಯಲ್ಲಿ ಕಲಿಸಿದಂಥ ಗುರುಗಳಲ್ಲ ಹೊರಗೆ ಏನು ಕಲಿಸಿರ್ತಾರಲ್ಲ ಮನೆಯಲ್ಲಿ ಏನು ಕಲಿಸಿರ್ತಾರ ಅವರು ಕೂಡ ಒಂಥರ ಏನಂತಂದ್ರೆ ಗುರುಗಳು ಆಗಿರ್ತಾರೆ ಹಾಗಾಗಿ ಇಲ್ಲಿ ಈಜುವುದು ಹಾಡುವುದು ಕಸೂತಿ ಕೆಲಸ ಯಾವುದೇ ಆಗಲಿ ಅಲ್ಲಿ ಒಬ್ಬ ಟೀಚರ್ ಇರುತ್ತಾರೆ ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನು ಕಾಣಬಹುದು ಇದೇ ರೀತಿ ನಮಗೆ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ ಸಹಕಾರ ಮಾರ್ಗದರ್ಶನ ಸಿಕ್ಕೇ ಸಿಕ್ಕಿರುತ್ತದೆ ಅವರಲ್ಲಿ ಕೂಡ ಟೀಚರನ್ನು ಕಾಣಬಹುದು ಅಂಥ ಒಬ್ಬ ಟೀಚರರ ಕತೆ ಇಲ್ಲಿದೆ ಹಾಗಾದ್ರೆ ನಮ್ಗೆ ನೋಡಿ ಈಜುವುದಾಗಿರ್ಬೋದು ನಾನು ಹೇಳಿದೆ ಯೂಸ್ ಅಂದ್ರೆ ಸ್ವಿಮ್ಮಿಂಗ್ ಮಾಡೋದು ಹಾಡುವುದು ಕಸೂತಿ ಕೆಲಸ ಮಾಡುವುದು ಹೀಗೆ ಏನು ಮಾಡ್ತಂದ್ರೆ ಸಾಕಷ್ಟು ನಮ್ಗೆ ಮಾಡ್ತಂದ್ರೆ ಅಲ್ಲಿ ತರಬೇತಿ ಕೊಟ್ಟಿರ್ತಾರ ಅವರು ಕೂಡ ಒಂದು ಕಡೆ ಟೀಚರ್ ಆಗಿರುತ್ತಾರೆ ಅದೇ ರೀತಿಯಾಗಿ ನಾವು ಯಾರಿಂದ ಏನೇ ಕಲಿತರೂ ಕೂಡ ಅದು ಗುರುವಿನ ಸ್ಥಾನದಲ್ಲಿ ಏನು ಮಾಡ್ತಂದ್ರೆ ಒಬ್ಬರನ್ನು ನಾವು ಕಾಣ್ತೀವಿ ಈ ರೀತಿಯಾಗಿ ಹಲವಾರು ರೀತಿಯಾಗಿ ವ್ಯಕ್ತಿಗಳು ಏನು ಮಾಡ್ತಂದ್ರೆ ಸಹಾಯ ಮಾಡಿರ್ತಾರೆ ಸಹಕಾರ ಮಾಡಿರ್ತಾರೆ ಅಷ್ಟೇ ಅಲ್ಲ ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ ಇವರೆಲ್ಲ ಒಂದು ಕಡೆ ಗುರುಗಳಾಗಿ ಮಾರ್ಪಾಡುಕೊಂಡಿರ್ತಾರೆ ಅಂತ ಒಂದು ಟೀಚರ್ ಕತೆ ಎಲ್ಲಿ ಕಾಣ್ತೀವಂತಂದ್ರೆ ಸೀನ ಟ ಸೀನ ಶೆಟ್ಟರು ನಮ್ಮ ಟೀಚರು ಒಂದು ಸುಂದರವಾದ ಪಾಠ ಇವರು ಇವತ್ತಿನಿಂದ ನಿಮ್ಮ ಟೀಚರು ಇವರು ನಿಮಗೆ ಏನೆಲ್ಲ ಕಲಿಸಿಕೊಡುತ್ತಾರೆ ನೋಡ್ತಾ ಇರಿ ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು ತುಂಗ ಅವರನ್ನು ಸರಿಯಾಗಿ ನೋಡಿದಳು ಮೊದಲಿನದಾಗಿ ಆತ ವೇಷಭೂಷಣದಿಂದ ಟೀಚರಂತೆ ಕಾಣುತ್ತಿರಲಿಲ್ಲ ಮಕ್ಕಳೇ ನಿಮ್ಮ ಹದಿನಾಲ್ಕನೇ ಪೇಜ್ ನಲ್ಲಿ ಐತಿ ನೋಡ್ರಿ ಅಲ್ಲಿ ಸೀನ್ ಟೆ ಸೀನ್ ಸೆಟ್ಟರ್ ಅದರ ಅವ್ರ ಜೊತೆ ಮಕ್ಕಳದ ಅಲ್ಲಿ ಮಾಂಡವಿ ಟೀಚರ್ ಅದರ ಆ ಒಂದು ಚಿತ್ರಪಟವನ್ನು ನೋಡಿದಾಗ ಇವರು ಇವತ್ತಿನಿಂದ ನಿಮ್ಮ ಟೀಚರ್ ಮಕ್ಕಳಿಗೆ ಅಲ್ಲಿ ಸೀನ ಶೆಟ್ಟರನ್ನು ಮಾಂಡವಿ ಟೀಚರ್ ಏಮ್ಕಂದ್ರೆ ಪರಿಚಯ ಮಾಡಿಕೊಡಕಂತಾರೆ ಹಾಗಾದ್ರೆ ಇಲ್ಲೇನು ಸೀನ ಸೆಟ್ಟರ್ ಅದರಲ್ಲ ಇವತ್ತಿನಿಂದ ಇವರು ನಿಮ್ಮ ಟೀಚರ್ ಅಂತಂದು ಹೇಳ್ತಾರೆ ಇವರೆಲ್ಲ ಮಕ್ಕಳಿಗೆ ನೋಡ್ರಿ ಇವರು ನಿಮಗೆ ಏನೆಲ್ಲ ಕಲಿಸ್ಕೊಡ್ತಾರ ನೋಡ್ತಾ ಇರಿ ಹಾಗಾದ್ರೆ ಇವ್ರು ನಿಮ್ಗೆ ಏನೇನು ಕಲಿಸ್ಕೊಡ್ತಾರ ನೋಡ್ತಾ ಇರಿ ಅಂತಂದು ಟೀಚರ್ ಹೇಳ್ತಾರೆ ಮಲ್ ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯ ಕೊಡ್ತಾರೆ ಅಂದ್ರೆ ಮಳೆಗಾಲ ಹೆಚ್ಚಾಗದಂಥ ಸಂದರ್ಭದೊಳಗೆ ಮಳೆಗಾಲ ಜಾಸ್ತಿ ಆಗುವಂಥ ಸಂದರ್ಭದೊಳಗೆ ಅಲ್ಲಿ ಒಬ್ಬರು ಏಮಾಡ್ತಾರಂದ್ರೆ ಮಾಂಡವಿ ಟೀಚರ್ ಒಬ್ಬ ಹೊಸ ಟೀಚರನ್ನು ಏಮಾಡ್ತಂದ್ರೆ ಹೆಸರು ಅಥವಾ ಪರಿಚಯ ಮಾಡಿಕೊಡ್ತಾರೆ ತುಂಗ ಅವರನ್ನು ಅದರೊಳಗೆ ಅಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ತುಂಗ ಅತ್ಯಂತ ಚಾಣಾಕ್ಷಿ ಮತ್ತು ಜಾಣ ವಿದ್ಯಾರ್ಥಿಯಾಗಿರ್ತದೆ ಅದರೊಳಗೆ ತುಂಗ ಅವರನ್ನು ಅಂತಂದ್ರೆ ಬಹಳಷ್ಟು ತೀಕ್ಷ್ಣವಾಗಿ ಅವರನ್ನು ಬಹಳಷ್ಟು ಅಬ್ಸರ್ವ್ ಮಾಡ್ತಿರ್ತಾಳೆ ಮೊದಲನೇದಾಗಿ ಆತ ವೇಷಭೂಷಣದಿಂದ ಟೀಚರ್ ಅಂತೆ ಕಾಣುತ್ತಿರಲಿಲ್ಲ ಆತ ಹಾಕಿಕೊಂಡಂತ ಬಟ್ಟೆಗಳೇ ಹ್ಯಾಂಗಿದ್ವು ನೋಡ್ರಿ ಟೀಚರ್ ಅಂದ್ರೆ ಒಂದು ಸಿಸ್ಟಮೆಟಿಕ್ ಇರುತ್ತೆ ಒಂದು ಶಿಸ್ತು ಇರುತ್ತೆ ಹೌದಾ ಆ ರೀತಿಯಾದಂತ ಸೀನಸರು ಕಾಣಲಿಲ್ಲ ಟೀಚರ್ ಅಂತಂದ್ರೆ ಹೆಂಗಿರಬೇಕು ಆ ರೀತಿಯಾಗಿ ಅವರು ಕಾಣಲಿಲ್ಲ ಹಾಗಾಗಿ ಮಕ್ಕಳಲ್ಲಿ ಏನಾಯ್ತಂದ್ರೆ ಒಂದು ತೀವ್ರವಾದ ಗೊಂದಲ ಹ್ಯಾ ಹೇಗಾದ್ರೆ ಇವ್ರ ಟೀಚರು ಇವ್ರು ಏನು ಹೇಳ್ಕೊಳ್ತಾರೆ ನಮ್ಗೆ ಇವ್ರು ಟೀಚರ್ ಅಂತ ಕಾಣಂಗಿಲ್ಲ ಹಂಗಾದ್ರೆ ಇವ್ರು ಏನೇನು ಹೇಳ್ಕೊಡ್ತಾರ ಅಂತಂದು ಇಲ್ಲಿ ಮಕ್ಕಳಿಗೆ ಭಾಳಷ್ಟು ಕುತೂಹಲ ಆಗಿರ್ತೈತಿ ನೋಡ್ರಿ ಅವರ ವೇಷಭೂಷಣ ಹೆಂಗಿದ್ವು ಅಂತಂದ್ರೆ ತುಂಬ ಹಳೆಯದಾದ ಒಗೆದ ಅಂಗಿ ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟ್ಟೆ ಸುತ್ತಿಕೊಂಡಿದ್ದರು ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದ್ದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತಂದರೆ ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪ್ರಾಮುಖ್ಯ ಪಂಚಗೆ ಸಿಗದೆ ಅದು ತುಂಬಾ ಅವುಖ್ಯನಂತೆ ಮುದುರಿ ಕುಳಿತಿತ್ತು ನೋಡ್ರಿ ಇಲ್ಲಿ ಅವರು ಏನೋ ಡ್ರೆಸ್ ಕೋಡ್ ಇತ್ತಲ್ಲ ಅವರು ಹಾಕಿಕೊಂಡಂತ ಉಡುಗೆ ತೊಡಗಿತ್ತಲ್ಲ ವೇಷಭೂಷಣ ಇತ್ತಲ್ಲ ಅದು ಹೆಂಗಿತ್ತಂತಂದ್ರೆ ತಲಿಗೆ ಒಂದು ದೊಡ್ಡದು ಟವಾಲನ್ನು ಸುತ್ತಿದ್ರು ಇನ್ನು ಲಪ್ಪಟ್ಟೆ ಅಂತೀವಲ್ಲ ಆ ಲಪ್ಪಟ್ಟೆನೇನು ಲುಂಗಿ ಅಂತೀವಲ್ಲ ಆ ಲುಂಗಿಯನ್ನು ಏಮಾತಂದ್ರ ಒಳಗೆ ಚಡ್ಡಿ ಕಾಣಂಗ ಹಾಕ್ತಿದ್ರು ಮಕ್ಕಳಿಗೆ ಒಂದು ಒಂಥರ ಏನಾಕಿತ್ತಂದ್ರ ಬಹಳಷ್ಟು ಆ ಕುತೂಹಲ ಅಥವಾ ಅವ್ರಿಗೆ ನೋಡಿ ನಗಕಂತಿದ್ರು ಇವರ ನಮ್ಮ ಟೀಚರ್ ಅಂತಂದು ಯಾಕಂತಂದ್ರ ಇಲ್ಲಿ ಹಳ್ಳಿಗರು ಹೆಂಗ ರೈತರು ಇರ್ತಾರಲ್ಲ ಆ ರೀತಿಯಾದಂತ ವೇಷಭೂಷಣ ಯಾರ್ದಿತ್ತು ಅಂದ್ರೆ ಸೀನ ಶೆಟ್ಟರ್ದಿತ್ತು ಅದನ್ನ ನೋಡಿ ಮಕ್ಕಳೆಲ್ಲ ಕೋಕೋ ಕೋಕೋ ನಗಾಕಂತಬಿಟ್ರು ಕೊಕಾ ನಗಾಕಂತ ಬಿಟ್ರು ಅವಾಗ ಅವ್ರಿಗೂ ಕೂಡ ಏನಂತಂದ್ರ ಮುಜಗರ್ ಆಯ್ತು ಆದರೆ ಅವ್ರಿಗೆ ಮುಜಗರ ಆಗಲಿಲ್ಲ ಭಾಳಷ್ಟು ಯಾಕಂತಂದ್ರೆ ಅವ್ರ ವೇಷಭೂಷಣ ಹಂಗೆ ರೈತರು ವೇಷಭೂಷಣ ಹೇಗೆ ಇತ್ತಲ್ಲ ಅದೇ ರೀತಿಯಾಗಿ ಅವರ ವೇಷಭೂಷಣ ಇತ್ತು ಇಲ್ಲಿ ಮಕ್ಕಳಿಗೆಲ್ಲ ಇವರೆಂಥ ಟೀಚರಪ್ಪ ಎಂದು ನಿರಾಸೆಯೂ ಕುತೂಹಲ ಆಗಿತ್ತು ಹಂಗಾರ ಈ ರೀತಿಯಾದಂಥ ಟೀಚರ್ ಅದರ ಇವ್ರು ನಮಗೆ ಏನು ಹೇಳ್ಕೊಡ್ತಾರೆ ಒಂದು ಕಡೆ ನಿರಾಸೆ ಹಂಗಾರ ಇವರು ಏನಕ್ಕೆ ಹೇಳ್ಕೊಡ್ತಾರೆ ಹಿಂಗೆ ಬಂದಾರಲ್ಲ ಏನೋ ಅನ್ನೋದು ಕುತೂಹಲ ಕೊಟ್ಟ ಅಥವಾ ಕಿವರಾಶಿಟಿ ಕೂಡ ಇತ್ತು ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು ಇಲ್ಲೇನು ಮಾಂಡವಿ ಟೀಚರ್ ಇದ್ರಲ್ಲ ಅವರೆಲ್ಲ ಮಕ್ಕಳಿಗೆ ಏನು ಅಂತಂದ್ರೆ ಬುದ್ಧಿ ಮಾತು ಹೇಳಿ ಇವರ ನಿಮ್ಮ ಟೀಚರು ಅವ್ರು ಏನು ಅನ್ನೋದು ಮೊದಲು ತಿಳ್ಕೊರಿ ಆಮೇಲೆ ನೀವು ಮಾತಾಡ್ರಿ ಅಂತಂದು ಅವರನ್ನ ಏನು ಏ ಅಂತಂದ್ರೆ ಮಾಂಡವಿ ಟೀಚರ್ ಹಳ್ಳದ ದಂಡಿಗೆ ಕರ್ಕೊಂಡು ಹೋಗ್ತಾರೆ ತುಂಗಾಗೆ ತಾನು ಆ ಟೀಚರನ್ನು ಎಲ್ಲೋ ನೋಡಿದ್ದೇನೆ ಅನಿಸುತ್ತಿತ್ತು ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ ಆತನ ಸ್ನೇಹಮಯ ಮುಖ ಬಿಸಿಲು ಮಳೆ ಚಳಿಗಳಿಗೆ ಪಕ್ಕಾಗಿ ಕರ್ರಗೆ ಸುಕ್ಕು ಗಟ್ಟಿತು ನೋಡಿ ನಮ್ಮ ಮುಖ ಅಂದ್ರೆ ಇವತ್ತೆಲ್ಲ ಆ ಕ್ರೀಮ್ ಈ ಕ್ರೀಮ್ ಹಚ್ಕೊಂಡು ಬೆಳ್ಳಗಿರ್ತೀವಿ ಅದು ಮನೆಯೊಳಗೆ ಆದ್ರೆ ಬಿಸಿಲಲ್ಲಿ ದುಡಿಯುವಂತ ರೈತ ನೋಡ್ರಿ ಅವ್ರ ಮಖ ಹೇಗೆ ಇತ್ತು ಅಲ್ಲಲ್ಲಿ ಅಲ್ಲೆಲ್ಲಿ ಕರ್ರಗೆ ಇರ್ತ ಹೌದ್ ಮಾಡ್ತೀವಿ ಮಾಡ್ತೀವಂದ್ರೆ ಮನೆಯೊಳಗಿದ್ದು ಬೆಳಗ್ಗೆ ಇರ್ತೀವಿ ಆದ್ರೆ ಅಲ್ಲಿ ಸೀನ್ ಸೆಟ್ರು ಏನ್ಮಾಡ್ತೀವಿ ಅಂದ್ರೆ ದಿನಾ ಹೋಗಿ ಅವರ ಮುಖ ಹೆಂಗ್ ಅಂತಂದ್ರೆ ಕರ್ರಗೆ ಗಟ್ಟಿತ್ತು ಅವಾಗ ಇಲ್ಲಿ ತುಂಗ ಇವ್ರನ್ನ ಇವ್ರನ್ನೆಲ್ಲೇ ನೋಡೀನಿ ಈ ಮುಖ ಎಲ್ಲೇ ನೋಡೀನಿ ಸ್ನೇಹಮಯ ಮುಖ ಇದು ನಗ್ತಿದ್ರಲ್ಲ ಇವ್ರನ್ನ ಇವ್ರನ್ನೆಲ್ಲೇ ನೋಡೀನಿ ಅಂತಂದು ತುಂಗಾಗೆ ಏನತ್ತಂದ್ರೆ ಎಲ್ಲೇ ನೋಡೀನಿ ಅನ್ನೋದು ಅವಳಿಗೆ ಡೌಟ್ ಇತ್ತು ಆತ ತಲೆಗೆ ಸುತ್ತಿದ ಲಪ್ಪಟ್ಟಿ ಅಂತ ತೀರ ಪರಿಚಿತವಾಗಿತ್ತು ತುಂಗ ಏನು ಲಪ್ಪಟ್ಟಿ ಕಟ್ಟಿದ್ನಲ್ಲ ಇವನು ಎಲ್ಲೇ ನೋಡಿನಿ ಅನ್ನೋದು ಅವಳಿಗೆ ಆ ಚಿತ್ರಣ ಏನಂತಂದ್ರೆ ಕಣ್ಮುಂದ ಬರ್ತಿತ್ತು ಹಾ ಹೌದು ನೆನಪಾಯಿತು ಪ್ರತಿಶಲ ಸಾಮ್ಯಾರ ಮನೆ ಆಲೆ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನ ಶೆಟ್ಟರು ಅವಳಿಗೆ ಈಗ ನೆನಪಾಯ್ತು ಮಕ್ಕಳಿಗೆ ಬಹಳಷ್ಟು ಬೇಗನೆ ನೆನಪಾಗಂಗಿಲ್ಲ ಇಲ್ಲೇ ನೋಡಿನಿ ಅಥವಾ ಎಲ್ಲೋ ಜ್ಞಾಪಕ ಮಾಡ್ಕೊಂಡು ಆಮೇಲೆ ಮಾಡ್ತಾರೆ ಹಾಂ ಹಲ್ಲು ನೋಡಿನಿ ಅನ್ನೋದು ಹೇಳ್ತಿರ್ತಾರೆ ಹಾಗಾಗಿ ಇಲ್ಲಿ ಕೂಡ ತುಂಗ ಏನು ಹಾ ಹಾಂ ಹೌದು ಈಗ ನೆನಪಾಯಿತು ಇವರು ಇವರು ಯಾರನ್ನೋದು ಅಂತಂದು ಏನು ಅಂದ್ರೆ ಪ್ರತಿ ಸಲ ಸಾಮ್ಯಾರ ಅಂದ್ರೆ ಸಾಹ್ಕಾರ್ ಮನೆಗೆ ಆಲೆ ಮನೆಗೆ ಕೋಣ ಹೊಡೆದ್ಕೊಂಡು ಬರುವಂಥ ಸೀನ್ ಶೆಟ್ಟ್ರಿ ಇವರು ಅಂತಂದು ಎಲ್ಲ ಮಕ್ಕಳಿಗೆ ಹೇಳ್ತಾಳೆ ಇವ್ರು ನೋಡಿನಿ ಇವ್ರ ನಂಗೆ ಪರಿಚಯ ಐತಿ ಇವ್ರು ಏನ್ ಅಂತಂದ್ರ ಸಾಮ್ಯಾರ ಮನೆಗೆ ಆಲೆ ಮನೆಗೆ ಕೋಣ ಹೊಡ್ಕೊಂಬರ್ತಿದ್ರು ಅಂದ್ರ ಅಲ್ಲಿ ಏನು ದೊಡ್ಡದು ಮನೆ ಇತ್ತಲ್ಲ ದಾಕಿ ಅಂತೀವಲ್ಲ ಆ ಮನೆಗೆ ಏನ್ ಮಾಡ್ತಂದ್ರ ಕೋಣವನ್ನು ಹೊಡೆದ್ಕೊಂಡು ಬರ್ತಿದ್ರು ಆ ಕೋಣವನ್ನು ಹೊಡೆದ್ಕೊಂಡ್ ಬರುವಂತವ್ರು ಯಾರು ಸೀನ ಶೆಟ್ಟರು ಅಂತಂದು ಅಲ್ಲಿ ತುಂಗ ಎಲ್ಲರಿಗೂ ಮಕ್ಕಳಿಗೆ ಪರಿಚಯ ಹೇಳ್ತಾಳ ತಮ್ಮ ಮೂರು ಕೆ ಮೂರು ಎಕರೆ ಜಮೀನಿನಲ್ಲಿ ತಪ್ಪದೆ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ಒಬ್ಬ ರೈತ ಯಾರು ಅಂತಂದ್ರ ಶೆಟ್ಟರು ಅದನ್ನು ಹೇಳ್ತಾಳೆ ಅವ್ರೇನು ಮೂರು ಎಕರೆ ಜಮೀನು ಇತ್ತಲ್ಲ ಅದ್ರೊಳಗ ಈ ಇಡೀ ಊರೊಳಗ ಸಾಸಿವೆ ಬೆಳೆಯುವರು ಯಾರು ಅಂತಂದ್ರ ಇಲ್ಲಿ ಸೀನ ಶೆಟ್ಟರು ಅವರ ಮೂರು ಎಕರೆ ಜಮೀನಲ್ಲಿ ಪೂರ್ತಿ ಆ ಜಮೀನಿನಲ್ಲಿ ಏನ್ ಬೆಳಿತಿದ್ರು ಸಾಸಿವೆ ಬೆಳಿತಿದ್ರು ತುಂಗಾಳ ದೂರದ ಸಂಬಂಧಿಯಾದ ಸೀನ ಶೆಟ್ಟರ್ಗೂ ಇವಳ ನೆನಪಿತ್ತು ಅವ್ರಿಗೆ ನೆನಪುತ್ತಿದ್ದು ನಮ್ಮ ರಿಲೇಶನ್ ಅಥವಾ ನಮ್ಮ ಸಂಬಂಧಿಕರ ಹುಡುಗಿ ಅನ್ನೋದು ತುಂಗ ಅನ್ನೋದು ಅವ್ರಿಗೆ ಸೀನ್ ಸೆಟ್ರಿಗೆ ಗೊತ್ತಿತ್ತು ಆದ್ರೆ ಆ ಹುಡುಗಿಗೆ ಗೊತ್ತಿರಲಿಲ್ಲ ಅವಾಗ ಪ್ರೀತಿಯಿಂದ ಅವಳ ತಲೆಸವರಿ ಎಂಥ ಮಗ ಆರಾಮ ಪರಿಚಯ ನೋಡ್ರಿ ಅವಾಗ ಮಗ ತುಂಗೇ ಮಾಡ್ತಂದ್ರೆ ಸೀನ್ ಸೆಟ್ರು ಆರಾಮದಿಯಾ ಅಂತಂದು ಕೇಳ್ತಾರೆ ಅವ್ವ ಅಪ್ಪಯ್ಯ ಚಂದ ಅದಾರ ಚಂದ ಅಂದ್ರೆ ಚೆನ್ನಾಗೆ ಅದಾರ ಅಂತ ಅದ ಅವ್ವ ಅಪ್ಪಯ್ಯ ಚಂದ ಅದಾರ ಅಂತಂದ್ರೆ ಅವು ಅವ ನಿಮ್ಮ ಅಪ್ಪ ಅಮ್ಮ ಆರಾಮದರ ಅಂತಂದು ಕೇಳ್ತಾರೆ ಎಂದು ಕೇಳಿದರು ಓ ತುಂಗ ಸ್ವಲ್ಪ ಜೋರಾಗಿ ಹೇಳಿದಳು ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳೆದುರಿಗೆ ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಎನಿಸಿತು ನೋಡಿ ಇತರ ಮಕ್ಕಳಿಗೆ ನಾವು ಯಾರಾರ ಹೊಸದಾಗಿ ನಮ್ಮ ಸ್ಕೂಲಿಗೆ ಟೀಚರ್ ಬಂದ್ರೆ ನನಗೆ ಪರಿಚಯ ಅದಾರ ಅಂತಂದ್ರೆ ಬಹಳಷ್ಟು ಹೆಮ್ಮೆ ಅಂತ ಹೇಳ್ತೀನಿ ಇವರು ನಮ್ಗೆ ಗೊತ್ತಿರೋರು ಅದ ಖುಷಿ ಖುಷಿಯಿಂದ ಎಲ್ಲರಿಗಿ ಹೇಳಿ ಮಾಡ್ತೀವಿ ಅಂದ್ರೆ ಪರಿಚಯ ಮಾಡಿಕೊಡ್ತೀವಿ ಹಂಗ ಇಲ್ಲಿ ತುಂಗಾ ಕೂಡ ಏನು ಅಂತಂದ್ರೆ ಎಲ್ಲರಿಗೂ ಕೂಡ ಏನು ಮಾಡ್ತಂದ್ರೆ ಪರಿಚಯ ಮಾಡಿ ಕೊಡ್ತಾ ಇರ್ತಾಳ ಹಂಗಾರೆ ಸೀನ್ ಶೆಟ್ರು ಇನ್ನು ನಮ್ಮ ಟೀಚರು ಎಂದು ತುಂಗಾ ನಕ್ಕಳು ಹಂಗಾದ್ರ ಸೀನ್ ಶೆಟ್ರು ಇನ್ ಮ್ಯಾಕಿಂದ ನಮ್ಮ ಟೀಚರು ಅಂತಂದು ಮಾಡ್ತಂತಂದ್ರೆ ತುಂಗ ಹೇಳ್ತಾಳ ನಾ ಟೀಚರ್ ಅಲ್ಲ ಎಂತ ಎಂತ ಅಲ್ಲ ನಾನೊಬ್ಬ ಪಡಪೋಸಿ ರೈತ ಅವಾಗ ತುಂಗ ಎಲ್ಲರಿಗೂ ಇವರು ನಮ್ಮ ಹೊಸ ಸೀನ್ ಶೆಟ್ಟರು ನಮ್ಮ ಟೀಚರು ಅಂತಂದು ಎಲ್ಲರೂ ಹೇಳಿದಾಗ ಎಲ್ಲಾ ಮಕ್ಕಳು ನಗ್ತಿರ್ತಾರ ಆದ್ರೆ ಇಲ್ಲಿ ಸೀನ್ ಶೆಟ್ಟರ್ ಹೇಳ್ತಾರೆ ನಾನು ಟೀಚರ್ ಅಲ್ಲ ಎಂತ ಅಲ್ಲ ನಾನೊಬ್ಬ ಪಡುಪೋಸಿ ರೈತ ಪಡುಪೋಸಿ ಅಂತಂದ್ರ ಕೆಲಸಕ್ಕೆ ಬಾರದ ರೈತ ನಾವು ಅನ್ಕೊಂತೀವಿ ಇವತ್ತು ಅನ್ನವನ್ನು ಅಥವಾ ನಾವು ಉಣ್ಣುವ ಅನ್ನ ಐತಲ್ಲ ಅದನ್ನ ಯಾರು ಅಂತಂದ್ರೆ ರೈತ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ನೋಡಿ ಒಂದು ವೇಳೆ ರೈತ ಕೆಲ್ಸಕ್ಕೆ ಬಾರ್ದವ ಅಂತಂದ್ರೆ ನಾವು ಅವ ಏನಾದರೂ ನಾನು ಕೆಲ್ಸಕ್ಕೆ ಬರೋಂಗಿಲ್ಲ ಅಂತಂದು ಸುಮ್ಮನೆ ಅವನು ಜಮೀನಿನಲ್ಲಿ ಕೆಲಸ ಮಾಡದಿದ್ರೆ ನಮಗೆ ಇವತ್ತು ಉಣ್ಣುವುದಕ್ಕೆ ಅನ್ನ ಸಿಗಂಗಿಲ್ಲ ಅದಕ್ಕೆ ಹೇಳ್ತಾರ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ ಬಿಕ್ಕುವುದು ಅಂತಂದು ಅದಕ್ಕೆ ಇಲ್ಲಿ ಮಾಡ್ತೀವಿ ಅಂದ್ರೆ ಇಲ್ಲಿ ಎರಡು ಒಂದು ಈ ದೇಶವನ್ನು ಕಾಪಾಡುವ ಅಥವಾ ರಕ್ಷಣೆ ಮಾಡುವಲ್ಲಿ ಸೈನಿಕರು ಈ ಜಗಕ್ಕ ಪೂರ್ತಿ ಅನ್ನವನ್ನು ಹಾಕುವರು ಯಾರು ಅಂತಂದ್ರೆ ರೈತರು ಇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಅಥವಾ ಎಷ್ಟು ಗೌರವ ಸಲ್ಲಿಸಿದ್ರು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ಪಡಪೋಯಿ ರೈತನಾದಂತ ಸೀನ ಸೆಟ್ಟರು ಹೇಳ್ತಾರೆ ಮಕ್ಕಳಿಗೆ ನಾನೇ ಒಬ್ಬ ಕೆಲ್ಸಕ್ಕೆ ಬಾರದ ರೈತ ಅಂತಂದು ಹೇಳ್ತಾರೆ ನಿಮ್ಮ ಹೆಡ್ ಮೇಡಮ್ ನಿಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನ ಕರೆಸಿದ್ದಾರೆ ಹೆಂಗಾದ್ರೆ ಮಕ್ಕಳಿಗೆ ಇವತ್ತು ಕೃಷಿಯಲ್ಲಿ ಆಸಕ್ತಿ ಇಲ್ಲ ಹೌದ ಎಲ್ಲರೂ ಇಂಜಿನಿಯರ್ ಆಗಬೇಕು ಹೊಲದಲ್ಲಿ ಕೆಲಸ ಮಾಡಬಾರ್ದು ನನ್ನ ಮಗನನ್ನು ಇವತ್ತು ತಂದೆ ತಾಯಿಯಲ್ಲೂ ಕೂಡ ಅಷ್ಟೇ ಐತಿ ನಾನು ಮಾಡಿದಂಥ ಕೆಲಸವನ್ನು ಯಾರು ಮಾಡಬಾರ್ದು ನನ್ನ ಮಕ್ಕಳು ಮಾಡಬಾರ್ದು ನಾನು ರೈತ ನನ್ನ ಮಗ ಏನಾಗಬಾರ್ದು ರೈತನಾಗಬಾರ್ದು ಹೌದಾ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಏನ್ ಮಾಡ್ತಂದ್ರೆ ಶಿಕ್ಷಣವನ್ನು ಕೊಟ್ಟು ಅಥವಾ ಶಿಕ್ಷಣ ಕೊಡಲಿ ಆದ್ರೆ ಮಕ್ಕಳಿಗೆ ಏನು ಮಾಡ್ಕೊಂತಂದ್ರೆ ಶಿಕ್ಷಣ ಜೊತೆಗೆ ಮನೆಯಲ್ಲಿ ಏನು ಮಾಡ್ಕಂದ್ರೆ ತಂದೆ ತಾಯಿಗಳು ಕೃಷಿಯಲ್ಲಿ ಏನೇನು ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಹೇಳ್ಕೊಡ್ಬೇಕು ಅದು ಒಂದು ಕೂಡ ಭರಿತ ಕೃಷಿ ಹೌದಾ ಹಂಗಾದ್ರೆ ಎಲ್ಲರೂ ಕೂಡ ನಾವು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ನಾನು ನೌಕರಿ ಮಾಡ್ಬೇಕಂತಂದ್ರೆ ದುಡಿಯೋರು ಯಾರು ಜಮೀನಿನಲ್ಲಿ ಕೆಲಸ ಮಾಡೋರು ಯಾರು ಹಾಗಾಗಿ ಇಲ್ಲಿ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ನಾವು ಇಲ್ಲಿ ಎದಕ್ಕೆ ಕರೆಸಂದ್ರೆ ಮಕ್ಕಳಿಗೆ ಹೊಲದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಗದ್ದೆ ಕೆಲಸ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಹೇಳಿಕೊಡೋ ಹೇಳ್ಕೊಡ್ಸಕ್ಕೆ ಸೀನ್ ಶರ್ಟ್ರನ್ನು ಯಾರು ಕರ್ಸ್ಯಾರ ಮಾಂಡವಿ ಟೀಚರ್ ಕರ್ಸ್ಯಾರ ಸಂಕೋಚ ತಮಾಸೆಯಿಂದ ಸೀನ್ ಶರ್ಟರ್ ಹೇಳ್ತಾರೆ ಅವಾಗ ಮಾಂಡವಿ ಆತನ ಪಕ್ಕಕ್ಕೆ ನಿಂತು ಹೌದು ಹೌದು ಇವರು ನಿಮ್ಮ ಬೇಸಾಯ ಬೇಸಾಯದ ಟೀಚರು ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ ಸರಿ ಮೇಷ್ಟ್ರೆ ಈಗ ನೀವು ಪ್ರಾರಂಭಿಸಬಹುದು ಎಂದರು ಹಾಗಾದರೆ ಇವರು ನಿಮಗೆಲ್ಲ ಕೃಷಿ ಕೆಲಸ ಅಥವಾ ಗದ್ದೆ ಕೆಲಸ ಹೇಳ್ಕೊಡ್ತೀನಿ ಕೊಡ್ತೀನಿ ಅಂತಂದು ಬಂದರಲ್ಲ ಭಾಳಷ್ಟು ಅದು ನಮ್ಮ ಸೌಭಾಗ್ಯ ನಮ್ಮ ಪುಣ್ಯ ಇವರು ಇವತ್ತು ನಿಮಗೆ ಏನು ಮಾಡ್ತಂದ್ರೆ ಗದ್ದೆ ಒಳಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅದಕ್ಕಿಂತ ಮೊದಲು ಗದ್ದೆಯನ್ನು ಯಾವ ರೀತಿಯಾಗಿ ರೆಡಿ ಮಾಡಿಕೊಳ್ಬೇಕು ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರ ಸೀನ್ ಶೆಟ್ರಿ ಹೇಳ್ಕೊಡ್ತಾರ ಅಂತಂದು ಇಲ್ಲಿ ಮಾಂಡವಿ ಟೀಚರು ಮಕ್ಕಳಿಗೆ ಹೇಳ್ತಾರೆ ಹಂಗಾದ್ರೆ ಸೀನ್ ಶೆಟ್ರಿ ಇವತ್ತಿಂದ ನಿಮ್ ಕೆಲಸ ಪ್ರಾರಂಭ ಮಾಡ್ರಿ ಮಕ್ಕಳನ್ನ ಕರ್ಕೊಂಡು ಅಂತಂದು ಮಾಂಡವಿ ಟೀಚರ್ ಹೇಳಿ ವಾಪಸ್ ಹೋಗ್ತಾರೆ ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ ಒಂದೆಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಿರಲಿಲ್ಲ ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆ ಆಗಿತ್ತು ನೋಡ್ರಿ ನಾವೇನು ಸಾಕಷ್ಟು ಇಲ್ಲಿ ಕೂಡ ಶಾಲೆಗೆ ಬಂದಿರ್ತೀವಿ ನಿಮ್ಮೂರೊಳಗೆ ಬಂದಿರ್ತಾರೆ ಹೌದಾ ಅವರೆಲ್ಲ ಸಾಕಷ್ಟು ರೈತರ ಮಕ್ಕಳರಾಗಿರ್ತಾರೆ ಹೌದಾ ಆ ರೈತರ ಮಕ್ಕಳಿಗೆ ನಾವು ಬಹುಪಾಲು ರೈತ ಕುಟುಂಬದವರಾಗಿರ್ತಾರೆ ನಿನ್ನ ನಿಮ್ಮ ಹೆಡ್ ಮೇಡಮ್ ಅಂತಂದ್ರೆ ಇವರಿಗೆ ಬೇಸಾಯದ ಇದನ್ನು ಹೇಳ್ರಿ ಅಂತಂದೇ ಒಂದೆಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನು ಹೇಳ್ಕೊಡ್ಬೇಕಾಗಿರಲ್ಲ ಕಲಿಸ್ಬೇಕಾಗಿರಲ್ಲ ನಾನು ಒಬ್ಬ ರೈತನ ಮಗ ಅಂತಂದ್ರೆ ನನಗೆ ಆ ರೀ ಯಾವುದು ಹೊಲ ಯಾವ ರೀತಿ ಬಿತ್ತಬೇಕು ಯಾವ ರೀತಿ ಬೆಳಿಬೇಕು ಅನ್ನೋದು ಹೇಳಬೇಕಾಗಿಲ್ಲ ಅದೇ ನಾನು ಏಮಾಡ್ತೇನೆ ಅಂದ್ರೆ ತಂದೆ ತಾಯಿ ಜೊತೆ ಏನು ಅಂದ್ರೆ ಸಾಕಷ್ಟು ಅಲ್ಲಿ ಸೂಟಿ ರಾ ಸಾಲಿ ರಜೆ ಇದ್ದಾಗ ಏನ್ ಮಾಡ್ತಂದ್ರೆ ಹೊಲದಾಗ ಹೋಗಿ ಯಾವ ರೀತಿಯಾಗಿ ಕಳೆ ತೆಗಿಬೇಕು ಅಥವಾ ಯಾವ ರೀತಿಯಾಗಿ ಹೊಲವನ್ನು ಸ್ವಚ್ಛ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಸ್ವಲ್ಪ ಜ್ಞಾನ ಬಂದಿರ್ತೈತಿ ಹಾಗಾಗಿ ಇಲ್ಲಿ ಕೂಡ ಸಾಕಷ್ಟು ಮಕ್ಕಳು ಏನಂತಂದ್ರೆ ರೈತ ಕುಟುಂಬದ ಒಂದ್ ಕುಟುಂಬದಿಂದ ಬಂದವರಾಗಿದ್ದರು ಹಾಗಾಗಿ ಅವ್ರಿಗೇನು ಹೊಸದಾಗಿ ಹೇಳ್ಕೊಡೋದು ಬೇಡ ಆದ್ರೆ ಯಾವ ರೀತಿಯಾಗಿ ನಾವು ಫಸಲನ್ನು ಬೆಳಿಬೇಕು ಅನ್ನೋದು ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು ಇನ್ನು ಶಾಲೆಯಲ್ಲಿ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಂಡವಿಯ ಉದ್ದೇಶ ಬೇರೆ ಆಗಿತ್ತು ಹಂಗಾದ್ರೆ ಶಾಲೆಯಲ್ಲಿ ಬೇರೆ ಹೊಲದಲ್ಲಿ ಬೇರೆ ಮಾಡ್ತೀವಿ ಹೊಲದೊಳಗೆ ಅಂತಂದ್ರೆ ಸೀದಾ ಹೋಗಿ ಮಾಡ್ತೀವಿ ಅಂತಂದ್ರೆ ಒಂದಂತಲೇ ಒಂದು ಮಳೆ ಆಗುತ್ತೆ ಮಳೆಯಾಗಿ ಅದನ್ನು ಮಾಡ್ತೀವಿ ಬಿತ್ತಿ ಆಮೇಲೆ ಬರ ಆ ರೀತಿಯಾದ ಇಲ್ಲಿ ಏನ್ ಮಾಡ್ಬೇಕಂದ್ರೆ ತೋಟಗಾರಿಕೆ ಶಾಲೆಯೊಳಗೆ ಏನು ಅನ್ಸ್ತೀವಂದ್ರೆ ತೋಟಗಾರಿಕೆ ಅಂದ್ರೆ ನಮಗೆ ಇಲ್ಲಿ ಒಳ ಅಳವಡಿಸ್ಕೊಂಡು ನಮಗೆ ಬೇ ಬೇಕಾದಂಥ ಬೆಳೆಗಳನ್ನು ಆಗಾಗ ಬೆಳಿಬೇಕು ಹೌದಾ ಹಾಗಾಗಿ ಇಲ್ಲಿ ಮಾಂಡವಿಯ ಉದ್ದೇಶವೇ ಬೇರಾಗಿತ್ತು ಶಾಲಾ ಶಿಕ್ಷಣಕ್ಕೆ ನಿಜ ಬದುಕಿನ ಜೊತೆಗೆ ಹಾಸು ಹಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು ಏನಂತಂದ್ರ ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಇದು ನಮ್ ನಿಜ ಬದುಕು ದಿನ ಮಾಡ್ತೀವಿ ಮಾಡ್ತೀವಂತ ಶಾಲೆಗೆ ರೆಡಿಯಾಗಿ ಬರ್ತಿ ಆದ್ರೆ ನಾವು ಬಂದ್ಬಿಟ್ಟಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಮ್ಮದೇ ಆದ ಒಂದು ಕೃಷಿ ತೋಟ ಇರ್ಬೇಕಲ್ಲ ಶಾಲೆ ಶಾಲೆ ಒಳಗೆ ಅದನ್ನು ಯಾರು ಅಳವಡಿಸ್ಕೊಳ್ಬೇಕಂತಂದ್ರೆ ಅಲ್ಲಿರುವಂಥ ಮಕ್ಕಳು ಮತ್ತು ಟೀಚರ್ ಅಳವಡಿಸ್ಕೊಳ್ಬೇಕು ಅಂದಾಗ ಒಂದು ಸುಂದರವಾದ ವಾತಾವರಣ ಅಥವಾ ಒಂದು ಸುಂದರವಾದ ಪ್ರಕೃತಿಯ ಸೌಂದರ್ಯ ಎಲ್ಲಿ ಕಾಣುತ್ತೆ ಅಂತಂದ್ರೆ ಆ ಶಾಲೆಯ ಆವರಣದಲ್ಲಿ ಕಾಣುತ್ತೆ ಮಕ್ಕಳಿಗೂ ಕೂಡ ಒಂದು ರೀತಿಯಾದ ಖುಷಿ ಹೌದಾ ಆ ಶಾಲೆಯೊಳಗೆ ಯಾವುದೇ ರೀತಿಯಾದಂಥ ಏನಿಲ್ಲ ಅಂತಂದ್ರೆ ಸುಂದರವಾದ ವಾತಾವರಣ ವಾತಾವರಣ ಇಲ್ಲ ಅಂತಂದ್ರೆ ಏನಾಗ ಹೆಂಗಾಗತ್ತೆ ಅಂತಂದ್ರೆ ಅದು ಸುಮ್ಮನೆ ಕ್ರೀಡಾಂಗಣ ಇರುತ್ತೆ ಕ್ರೀಡಾಂಗಣದ ಸುತ್ತ ಏನಿರ್ಬೇಕು ಅಂದ್ರೆ ಗಿಡ ಮರಗಳು ಇರಬೇಕು ಮಕ್ಕಳು ಬಿಸಿಲಿನ ದಣಿವನ್ನು ಹಿಂಗಿಸಲು ನೆರಳು ಇರಬೇಕು ಆ ನೆರಳಿನ ಜಾಗಕ್ಕೆ ಬಂದು ಕುಂತ್ರ ಏನೋ ಒಂದು ರೀತಿಯಾದ ತಂಪಾದ ವಾತಾವರಣ ಇರಬೇಕು ಆ ರೀತಿಯಾಗಿದ್ದಾಗ ಏನಾಗುತ್ತೆಂತಂದ್ರೆ ಮಕ್ಕಳಲ್ಲಿ ಸಾಕಷ್ಟು ಏನಾಗುತ್ತೆ ಅಂತಂದ್ರೆ ಲವಲವಿಕೆಯ ಚಟುವಟಿಕೆಗಳು ಪ್ರಾರಂಭವು ಆಸಕ್ತಿಯುಕ್ತವಾಗಿ ಕಲಿಯಲು ಪ್ರಾರಂಭ ಮಾಡ್ತಾರೆ ಅದೇ ಅವರ ಶಿಕ್ಷಣ ಮಾದರಿಯ ತಳ ಇದು ಕೂಡ ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು ಹೌದಾ ನಾನು ಹೇಳಿದೆ ಮಾಂಡಿವೆ ಟೀಚರ್ ಉದ್ದೇಶ ಏನಂತಂದ್ರೆ ಶಿಕ್ಷಣದಲ್ಲಿ ಬೇಸಾಯವನ್ನು ಏನು ಮಾಡಕಂತಂದ್ರೆ ಹಾಸು ಹೊಕ್ಕಾಗಿ ಮಾಡಬೇಕು ಅದ್ರೊಳಗೆ ಬೆರೆಸಬೇಕು ಮಕ್ಕಳಿಗೆ ಬೇಸಾಯ ಅಥವಾ ಕೃಷಿ ಬಗ್ಗೆ ಜ್ಞಾನ ಇರಬೇಕು ಮುಂದ ನಾ ಯಾವುದೇ ರೀತಿಯಾದಂಥ ಜಾಬ್ ಅಥವಾ ನೌಕರಿ ಸಿಗದಿದ್ರ ಕಡೆಗೆ ಏನ್ ಮಾಡ್ಕಂತಂದ್ರೆ ನಿಮ್ಮ ಹೊಲದಲ್ಲೇ ನೀವು ಕೆಲಸ ಮಾಡೋಷ್ಟು ಏನ್ ಮಾಡ್ಕಂತಂದ್ರೆ ಸಾಮರ್ಥ್ಯ ನಿಮ್ಮಲ್ಲಿರಬೇಕು ಹೌದಾ ಯಾರೋ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಂತಂದ್ರೆ ಸಾಕಷ್ಟು ಓದಿರ್ತಾನೆ ಡಾಕ್ಟರ್ ಆಗೋಲ್ಲ ಇಂಜಿನಿಯರ್ ಆಗಲ್ಲ ಅವನು ಬೇರೆ ನಿರ್ಧಾರ ತೆಗೆದುಕೊಳ್ತಾನೆ ಬೇರೆ ನಿರ್ಧಾರ ಅಂತಂದ್ರೆ ಆತ್ಮಹತ್ಯೆ ಇಂಥ ನಿರ್ಧಾರ ತೆಗೆದುಕೊಳ್ತಾರೆ ಆದ್ರೆ ಹಳ್ಳಿಯಿಂದ ಬಂದಂತ ಮಕ್ಕಳು ನೋಡಿರಿ ರೈತ ಕುಟುಂಬದಿಂದ ಬಂದಂಥ ಮಕ್ಕಳು ನೋಡಿರಿ ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ಕೂಡ ಏನ್ ಮಾಡ್ತಂತಂದ್ರೆ ಬೇಸಾಯದಲ್ಲಿ ಅಳವಡಿಸ್ಕೊಳ್ತಾರೆ ಅಥವಾ ಬೇಸಾಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಅವರು ಯಾವುದೇ ರೀತಿಯಾದಂತ ಸಾವಿನ ಮನೆಯನ್ನು ಕಾಣ ಕಾಣಂಗಿಲ್ಲ ಅಥವಾ ಸಾವಿನ ಮನೆ ನಾ ಅನ್ನೋದಕ್ಕೆ ಅವ್ರ ತಲೆಯಲ್ಲಿ ಇರಂಗಿಲ್ಲ ಇದು ಇಲ್ಲ ಅಂತಂದ್ರೆ ಏನು ಮಾಡ್ತಂದ್ರೆ ಜಮೀನಿನಲ್ಲಿ ನಾ ಏಮ್ತಂದ್ರೆ ಕೆಲಸ ಮಾಡ್ತೀನಿ ಆ ಸಾಮರ್ಥ್ಯ ನನ್ನಲ್ಲಿ ಐತಿ ಅನ್ನೋದು ಕೂಡ ಏನು ಮಾಡ್ತಂದ್ರೆ ಮಾಂಡವೀಯ ಟೀಚರ್ಸ್ ಉದ್ದೇಶ ಕೂಡ ಇದಾಗಿತ್ತು ಮಕ್ಕಳಲ್ಲಿ ನಾವು ಏನು ಶಿಕ್ಷಣದ ಜೊತೆಗೆ ಏನ್ ಮಾಡ್ಕೊಂಡ್ರೆ ಕೃಷಿಗೆ ಬೇಕ ಬೇಕಾದಂತ ಹಲವಾರು ರೀತಿಯಾದಂಥ ಚಟುವಟಿಕೆಗಳು ಚಟುವಟಿಕೆಗಳನ್ನು ಅಳವ ಅಳವಡಿಸಿಕೊಳ್ಬೇಕು ಅಂತಂದು ಹೇಳ್ತಾರೆ ಮೊದಲನೇದಾಗಿ ಇಲ್ಲಿ ಸಿನ್ ಶೆಟ್ಟರು ಪಾಠ ಹೇಳಲು ಪ್ರಾರಂಭ ಮಾಡ್ತಾರ ಯಾವ ಪಾಠ ಬೇಸಾಯದ ಪಾಠವನ್ನು ಹೇಳಲು ಪ್ರಾರಂಭ ಮಾಡ್ತಾರ ಮೊದಲನೇದಾಗಿ ಮಣ್ಣಿನ ಕಣ ಕಣಗೊಳ್ಳುವ ಒಟ್ಟಿಗೆ ಸಂವಾದಿಸಬಲ್ಲ ಸೆಟ್ಟರಂತ ರೈತರ ಅನುಭವ ಜನ್ಯೆ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲಿ ಕಲಿಸಿಬಿಡುತ್ತಿತ್ತು ನೋಡಿರಿ ವಿಜ್ಞಾನ ಮಣ್ಣು ಅಂತಂದ್ರೆ ನಮಗೆ ನೆನಪಾಗೋದು ಸೈನ್ಸ್ ಹೌದಾ ಅಲ್ಲಿ ಸಾಕಷ್ಟು ಏಮಾಡ್ತೀವಿ ಅಂದ್ರೆ ಮಣ್ಣಿನ ಕಣದ ಬಗ್ಗೆ ಕಣಕಣದ ಬಗ್ಗೆ ಅಧ್ಯಯನ ಮಾಡ್ತೀವಿ ಹೌದಾ ಮಣ್ಣಿನ ಗುಣಲಕ್ಷಣಗಳೇನು ಯಾವ ಮಣ್ಣಿನಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ ಹೌದಾ ಇವನ್ನೆಲ್ಲ ಏಮಾತಂತಂದ್ರೆ ಇಲ್ಲಿ ಆ ವಿಜ್ಞಾನದ ಪಾಠದಲ್ಲಿ ಕಲಿತೀವಿ ಆ ಒಂದು ಮಣ್ಣಿನ ಬಗ್ಗೆ ಹೇಳ್ಬೇಕಂತಂದ ಸಂದರ್ಭದಲ್ಲಿ ಏಮ್ತಂದ್ರೆ ಇಲ್ಲಿ ಮೊದಲು ರೈತರ ಅನುಭವ ಜನ್ಯ ಎಲ್ಲಿಂದ ಅಂದ್ರೆ ಮಣ್ಣಿನಿಂದ ಪ್ರಾರಂಭವಾಗುತ್ತೆ ಈ ಮಣ್ಣಿನಿಂದ ಬಂದಂಥ ದೇಹ ನಾಳೆ ಮಣ್ಣಿಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ಮಣ್ಣಿನಿಂದ ಪ್ರಾರಂಭ ಏನಾಗುತ್ತಂದ್ರೆ ಕೃಷಿ ಚಟುವಟಿಕೆಗಳು ಪ್ರಾರಂಭಕ್ಕು ಕೈ ಕೆಸರಾದರೆ ಬಾಯಿ ಮೊಸರು ನಮಗ ಕೈಗೆ ಮಣ್ಣು ಹತ್ತುತ್ತ ಅಂತಂದ್ರೆ ನಮಗ ಬಾಯಿಗೆ ಬರಲ್ಲ ಅನ್ನ ಬರಂಗಿಲ್ಲ ಅದಕ್ಕೆ ಕೈ ಮೊದಲು ಕೆಸರ ಆಗ್ಬೇಕು ಗದ್ದೆಯಲ್ಲಿ ಏನ್ ಮಾಡಕಂತಂದ್ರ ನಾವು ಸಾಕಷ್ಟು ದುಡಿಬೇಕು ಹೌದ ನಾವೇನ್ ಮಾಡಕಂತಂದ್ರ ಬೆವರಿನ ಹನಿಗಳು ಮಣ್ಣಿನಲ್ಲಿ ವಿಲೀನವಾಗಬೇಕು ನಮ್ಮ ಮೈ ಮೈಯ ಬೆವರಿ ಏನಕಂದ್ರ ಮಣ್ಣಿನಲ್ಲಿ ವಿಲೀನವಾದಾಗ ಅದೇನಾಗತ್ತಂದ್ರ ಮುಂದೆ ಫಲವತ್ತತೆಯಾದ ಏನಾಗುತ್ತಂದ್ರೆ ಬೆಳೆಗಳು ಪ್ರಾರಂಭ ಬೆಳೆಗಳು ಬರಲು ಪ್ರಾರಂಭಕು ಅವಾಗ ಸಾಕಷ್ಟು ನಮ್ಗೆ ದವಸ ಧಾನ್ಯಗಳು ಸಿಗ್ತವು ಇಲ್ಲಿ ಎರಡನೆಯದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಅವರಿಗೆ ಸಿಗುತ್ತಿದ್ದದ್ದು ಎರಡನೇ ಸ್ಥಾನ ಸೀಮಿತ ಒಳಗೊಳ್ಳುವಿಕೆ ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳು ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗ್ತಿತ್ತು ಅಂತಂದ್ರೆ ನಾವು ತಂದೆ ತಾಯಿ ಜೊತೆ ಕೃಷಿಯಲ್ಲಿ ತೊಡಗ್ತೀವಿ ಆದರೆ ನಮಗೆ ಅಲ್ಲಿ ಸಿಗೋದು ಎರಡನೇ ಸ್ಥಾನ ಯಾಕಂತಂದರೆ ನಮ್ಮನ್ನು ಏಮಂತಂದ್ರೆ ಅಲ್ಲಿ ಜವಾಬ್ದಾರಿ ಅಥವಾ ನಾವೇ ನಾವು ಮುಂದೆ ನಿಂತು ಮಾಡ್ತೀವಿ ಅಂತಂದ್ರೆ ಬಿಡಂಗಿಲ್ಲ ತಂದೆ ತಾಯಿ ಯಾಕಂತಂದ್ರೆ ನಮಗೆಲ್ಲ ನಮ್ಮಲ್ಲಿ ಅಷ್ಟು ಜ್ಞಾನ ಇರಂಗಿಲ್ಲ ಹಾಗಾಗಿ ಅಲ್ಲಿ ನಮಗೆ ಎರಡನೇ ಸ್ಥಾನ ಕೊಟ್ಟಿರ್ತಾರೆ ಹೌದೇ ನಾವು ಅವರು ಬಿತ್ತೋಕೆ ಹೋದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಹೋದಾಗ ನಮ್ಗೆ ಮಾಡ್ತಾರೆ ಅಂದ್ರೆ ಹಿಂದೆ ಏನಾದರೂ ಕಳೆ ತೆಗ್ಯಕೆ ಅಥವಾ ಹುಲ್ಲು ತೆಗೆಯಕ್ಕೆ ಹಚ್ಚಿರ್ತಾರೆ ಅಥವಾ ಅಲ್ಲಿ ಒಂದಿಷ್ಟು ಕಾಳುಗಳನ್ನು ಉರಿಸಲು ಹಚ್ಚಿರ್ತಾರೆ ಇದು ಎರಡನೇ ಸ್ಥಾನ ತಾವು ಯಾರು ಅವರೇ ತಂದೆ ತಾಯಿ ಬಿತ್ತಿರ್ತಾರೆ ಹಾಗಾಗಿ ನಮ್ಗೆ ಅಲ್ಲಿ ಕುಟುಂಬದಲ್ಲಿ ಎರಡನೇ ಸ್ಥಾನ ಆದ್ರೆ ಶಾಲೆಯಲ್ಲಿ ಏನು ಸೀನ್ ಶೆಟ್ಟರ್ ಹೇಳಕ್ ಅಲ್ಲಿ ನಮಗೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಅವರು ಹೇಳ್ತಾರ ಮಾರ್ಗದರ್ಶನ ಅಷ್ಟೇ ಮಾಡೋರು ಯಾರು ನಾವೇ ಹಾಗಾದ್ರೆ ಮೊದಲನೇ ಸ್ಥಾನ ನಮ್ಗೆ ಇರುತ್ತೆ ಇಲ್ಲಿ ಶಾಲೆಯಲ್ಲಿ ಸ್ವತಃ ನಾವೇ ಮಾಡಬೇಕಾದ್ರಿಂದ ಬಹಳಷ್ಟು ಇಲ್ಲಿ ಏನಾಗುತ್ತಂದ್ರ ಇಡಿಯಾದ ಅನುಭವ ಏನಾಗತ್ತಂದ್ರ ನಮಗ್ ಸಿಗುತ್ತೆ ಹಳ್ಳದ ಬದಿಯ ಎರಡು ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು ಏನು ಹಳ್ಳದ ದಂಡೊಳಗೆ ಎರಡು ಎಕರೆ ಭೂಮಿ ಇತ್ತಲ್ಲ ಅದನ್ನು ಸಂಪೂರ್ಣವಾಗಿ ಎದಕ್ಕೆ ಅಂದ್ರೆ ಶಾಲೆಯ ಕೃಷಿಗೆ ಏನು ಮಾಡಿದ್ದಂದ್ರ ಅದನ್ನು ಹಾಕಿಕೊಂಡಿದ್ರು ಹಾಗೆ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲಿ ಎಂದು ತೆರವು ಮಾಡಲಾಗಿತ್ತು ಈಗಾಗಲೇ ಭತ್ತ ಬಿತ್ತಿದ ಗದ್ದೆ ಅದು ನಿಲ್ಲಲಿ ಎಂದರು ಕೇಳದೆ ಜಡಿಮಳೆಯಲ್ಲೇ ಶಾಲೆಯ ಐವತ್ತು ಮಕ್ಕಳು ಕಂಬಳಿ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸೀನ ಶೆಟ್ಟರು ಕೂಡ ಅವ್ರ ಜೊತೆ ಇಳಿತಾರೆ ಇಲ್ಲಿ ನೋಡ್ರಿ ಹಳ್ಳದ ಬಂದಿ ಹಳ್ಳದ ದಂಡೆಯಲ್ಲಿ ಅಥವಾ ಅದರ ಬದಿಯಲ್ಲಿರುವಂತ ಎರಡೆಕರೆ ಜಮೀನಿನಲ್ಲಿ ಏಮ್ತಂದ್ರ ಮಾಂಡವಿ ಟೀಚರ್ ಏಮ್ತಂದ್ರ ಅದನ್ನ ಬೇಸಾಯಕ್ಕೆಂದೇ ಮೀಸಲಿಟ್ಟಿರ್ತಾರ ಅಲ್ಲಿ ಬೇಸಾಯಕ್ಕೆಂದೇ ಮೀಸಲಿಟ್ಟಂತ ಎರಡು ಎಕ್ರೆ ಆ ಎರಡು ಎಕರೆ ಜಮೀನಿನಲ್ಲಿ ಏಮಾತಂದ್ರ ಸಾಕಷ್ಟು ಏಮ್ತಂದ್ರ ಭತ್ತದ ಸಸಿಗಳನ್ನ ಇಟ್ಟಿರ್ತಾರೆ ಜಿಟಿ 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 ಮಳೆ ಹತ್ತಿದಾಗ ಮಕ್ಕಳು ಬೇಡ ಅಂತಾರೆ ಇವತ್ತು ಮಳೆ ಐತಿ ನಾಳೆ ಇದು ಮಾಡೋಣ ಆದರೆ ಮಕ್ಕಳಿಗೆ ನೋಡಿ ಎಷ್ಟು ಕುತೂಹಲ ಕೆಲಸ ಮಾಡಬೇಕನ್ನೋ ಆಸಕ್ತಿ ಐತಿಲ್ಲ ಅದು ಮಾಡ್ತಂತಂದ್ರೆ ಮಕ್ಕಳು ಎಲ್ಲ ಏನು ಮಾಡ್ತಂದ್ರೆ ಕಂಬಳಿ ಗೊಪ್ಪೆ ಅಂತೀವಿ ಅಂದ್ರೆ ಕಂಬಳಿಯಿಂದ ಮಾಡಿದಂಥ ಮಳೆಯಿಂದ ಜಿಟಿ ಜಿ ಏನು ಮಳೆ ಇತ್ತಲ್ಲ ಜಿಟಿ ಜಿಟಿ ಆ ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಅಂದ್ರೆ ಕಂಬಳಿ ನಾವೇನು ಅದನ್ನು ಈಗ ಚತ್ರಿ ಅದಾವೆ ಇವಾಗೆಲ್ಲ ಹಿಂದಿನ ಕಾಲದೊಳಗೆ ಕಂಬಳಿ ಗೊಪ್ಪೆ ಅಂತಂದು ಹಾಕೊಳ್ತಿದ್ರಿ ಈ ಕುರಿಗೇರ ಹಾಕಿ ಅಂತ ನೋಡಿ ಒಂದು ಕರಿಯಾದ ಗೊಂಗ್ಡಿ ಅಂತೀವಲ್ಲ ಆ ಗೊಂಗಡಿ ಮಾಡ್ಕೊಂಡು ಏನ್ ಮಾಡ್ತಾರೆ ಆ ರೀತಿಯಾದಂತ ಇದನ್ನ ಮಾಡ್ಕೊಂಡು ಏನ್ ಮಾಡಿದ್ರು ಅಲ್ಲಿ ಮಕ್ಕಳು ಕಂಬಳಿಗೊಪ್ಪೆ ಹಾಕೊಂಡು ಗದ್ದೆ ಗದ್ದೆಗಿಳಿದ್ರು ಆದ್ರೆ ಸೀನ್ ಬ್ಯಾಡ ಅಂತಾರೆ ಜಿಟಿ ಜಿಟಿ ಮಳೆ ಐತಿ ಬ್ಯಾಡಪ್ಪ ಇವತ್ತು ನಾಳೆ ಮಾಡೋಣ ಅಂತ ಆದ್ರೂ ಮಕ್ಕಳು ಏನ್ ಮಾಡಿಲ್ಲ ಐವತ್ತು ಮಕ್ಕಳು ಎಷ್ಟು ಮಕ್ಕಳು ಐವತ್ತು ಮಕ್ಕಳು ಏನ್ ಮಾಡ್ತಾರಂತಂದ್ರೆ ಸೀದಾ ಎಲ್ಲಿಗೆ ಇಳಿತಾರೆ ಗದ್ದೆ ಗಿಳಿತಾರೆ ಅದಕ್ಕೆ ಅಲ್ಲಿ ಮಾಂಡವಿ ಟೀಚರ್ ಏನ್ ಮಾಡ್ತಂದ್ರೆ ಇವರು ಬೆಳೆದಂಥ ದವಸ ಧಾನ್ಯಗಳು ಇವ್ರಿಗೆ ಬೇಕಾದ ಬೇಸಾಯಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ಇಟ್ಕೊಳ್ಳಕ ಒಂದು ರೂಮ್ ಏನ್ ಅಂದ್ರೆ ಸಪ್ರೇಟ್ ಮಾಡಿಕೊಟ್ಟಿದ್ರು ಅವಾಗ ಸಿನ್ ಸೆಟ್ ಹೇಳ್ತಾರೆ ನಾವು ಮೊದಲು ಏನು ಮಾಡಬೇಕು ಹಾಗಾದ್ರೆ ಗದ್ದೆ ಕೆಲಸ ಮಾಡಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು ಅನ್ನೋದು ಸೀನ್ ಸೆಟ್ ಹೇಳ್ತಾರೆ ಅವರು ಹೇಳುವಂತೆ ಮುಂಚೆ ನಾವು ಸಸಿಗಳನ್ನು ಕೀಳೋಣ ಇವತ್ತೇ ಸಸಿ ಕೆತ್ತು ಮುಗಿತಂದ್ರೆ ನಾಳೆಯಿಂದ ನಾಟಿ ಮಾಡೋಣ ನೋಡ್ರಿ ಇಲ್ಲಿ ಸಸಿ ಅಂತಂದ್ರೆ ಸಣ್ಣದಾದ ದೊಡ್ಡದಲ್ಲ ಅದೇ ಭತ್ತದ ಸಸಿಗಳನ್ನು ಮಾಡಿರ್ತಾರೆ ಒಂದಂತೆ ಹಾಕಿ ಒಂದು ಎರಡು ಎಕರೆ ಜಮೀನು ಇದ್ರೆ ಅದರೊಳಗೆ ಒಂದು ಇಪ್ಪತ್ತು ಗುಂಟೆ ಮಾಡಿರ್ತ ಮಾಡಿರ್ತಂತಂದ್ರೆ ಒಂದು ಅರ್ಧ ಎಕರೆ ಏ ಮಾಡಿರ್ತಂತಂದ್ರೆ ಸಾಕಷ್ಟು ಅಲ್ಲಿ ಏನು ಮಾಡ್ತಂದ್ರೆ ಸಸಿಗಳನ್ನು ನೆ ನೆಟ್ಟಿರ್ತಾರೆ ಅವು ಗುಂಪು ಗುಂಪೆ ಆಗಿರ್ತಾವೆ ಅದಕ್ಕೆ ಇವತ್ತು ಮೊದಲು ಏನು ಮಾಡೋಣ ಸಸಿಗಳನ್ನು ಕಿತ್ತು ಮುಗಿಸೋಣ ನಾಳೆಯಿಂದ ನಾಟಿ ಮಾಡ ನಾಟಿ ಅಂತಂದ್ರೆ ಇಲ್ಲಿ ಅವನ್ನ ಹುರ್ಕೊಂತ ಹೋಗಬೇಕು ಏನು ಗದ್ದೆ ಒಳಗಿರ್ತವಲ್ಲ ಅವನನ್ನು ಚುಚ್ಕೊಂತ ಚುಚ್ಕೊಂತ ಹೋಗಿ ಮುಂದೆ ಹೊಲ ತುಂಬ ಅದನ್ನು ಏನು ಅಂತಂದ್ರೆ ಒಂದು ಗೇಣಿಗೆ ಒಂದು ಮೊಳಕ್ಕೆ ಹುರ್ಕೊಂತ ಹೋಗ್ಬೇಕು ಅದಕ್ಕೆ ನಾವು ನಾಟಿ ಮಾಡುವುದು ಅಂತಂದ್ರೆ ಅಲ್ಲಿ ಬಿತ್ಕೊಂತ ಹೋಗ್ವಲ್ಲ ಅದನ್ನು ಕೂಡ ಶೀರ ಶೆಟ್ಟರ್ ಎಂದರು ಮಕ್ಕಳನ್ನು ಉದ್ದೇಶಿಸಿ ಏನ್ ಮಾಡ್ತಾರೆ ಇವತ್ ಬೇಡ ನಾಳೆ ಇದು ಮಾಡೋಣ ಇವತ್ ಮೊದಲು ಏನ್ ಮಾಡೋಣ ಸಸಿಗಳನ್ನು ಕೇಳೋಣ ಅಂತ ಹೇಳ್ತಾರ ಮೊದಲು ಮೊದ ಮೊದಲು ಮಕ್ಕಳಿಗೆ ಹಿಡಿತುಂಬ ಸಸಿಗಳನ್ನು ಬುಡ ಸಮೇತ ಕೇಳುವುದು ಸುಲಭವಾಗ್ಲಿಲ್ಲ ನೋಡ್ರಿ ನಾವ್ ಯಾವಾಗಾದ್ರ ಮಾಡಕ್ ಹೋದ್ರೆ ಹಾಗಂಗಿಲ್ಲ ದಿನನಿತ್ಯ ಅದ್ರೊಳಗೆ ನಾವು ತೊಡಗಿ ತೊಡಗಿಸಿಕೊಂಡಿದ್ದರಾಗ ಮಾತ್ರ ಅಂತಂದ್ರೆ ಅದರಲ್ಲಿ ನಾವು ಏನಕ್ಕೆ ಅಂತಂದ್ರ ಸಾಕಷ್ಟು ತಳ್ಳಿನಾರಾಗಿರ್ತೀವಿ ಸಾಕಷ್ಟು ಅದರೊಳಗೆ ಏನಕ್ಕೇವಿ ಅನುಭವ ಪಡಿತೀವಿ ಅದರೊಳಗೆ ಏನಕ್ಕೆ ಅಂತಂದ್ರೆ ಸಾಕಷ್ಟು ಆಸಕ್ತಿದಾಯಕವಾಗಿ ಕೆಲಸ ಮಾಡ್ತೀವಿ ಆದ್ರೆ ಮಕ್ಕಳು ಮೊದಲು ಏನು ಅಂತಂದ್ರೆ ಮೊದಲು ಪ್ರಾರಂಭದಲ್ಲಿ ಏನ್ಮಾಡ್ತಂದ್ರೆ ಸಸಿಗಳನ್ನು ಕೇಳೋದು ಭಾಳಷ್ಟು ಸುಲಭವಾಗಲಿಲ್ಲ ಬಹಳಷ್ಟು ಗಟ್ಟಿರ್ತಾವ ಅದಕ್ಕೆ ತುಂಬ ಸುಲಭವಾಗಲಿಲ್ಲ ಅವಾಗ ಅಂತಂದ್ರೆ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಅನೇಕ ನೋಡ್ರಿ ಪ್ರಾರಂಭದಲ್ಲಿ ಸಾಕಷ್ಟು ಕಲಿಯುವಿಕೆಯಲ್ಲಿ ತಪ್ಪು ಮಾಡೋದು ಸಹಜ ಏನಾದರೂ ಹೊಸದನ್ನು ಕಲಿತೀವಂತಂದ್ರೆ ಅದರೊಳಗೆ ತಪ್ಪು ಮಾಡೋದು ಬಹಳಷ್ಟು ಸಹಜ ಆಗುತ್ತೆ ಇಲ್ಲಿ ಅವಾಗ ಏನು ಮಾಡ್ತ ಅಂತಂದ್ರೆ ಬುಡ ಸಮೇತ ಕೇಳುವ ಭಾಳ ಮಕ್ಕಳಿಗೆ ಅದೇನಾಯ್ತಂದ್ರೆ ಕಠಿಣವಾದ ಕೆಲಸವಾಯಿತು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು ನೋಡ್ರಿ ಹಲವಾರು ಬಾರಿ ತಪ್ಪು ಮಾಡಿದ್ರು ಹೌದಾ ಒಂಬತ್ತು ಬಾರಿ ಏನು ಮಾಡ್ತಾರೆ ಅಂದ್ರೆ ತಪ್ಪಿದ್ರ ಇನ್ನೊಂದು ಬಾರಿ ಅವ್ರು ಅಂದ್ರೆ ಸರಿಯಾಗಿ ಇದು ಮಾಡ್ತಾರೆ ಅದಕ್ಕೆ ಒಂಬತ್ತು ಬಾರಿ ನಾವು ಹೇಳ್ತಾರೆ ಒಂಬತ್ತು ಬಾರಿ ಟೀಕಿಸಿ ಒಂಬತ್ತು ಬಾರಿ ತಪ್ಪು ಒಂಬತ್ತು ಮಾ ಒಂಬತ್ತು ಬಾರಿ ಸರಿ ಮಾಡಿದ್ದು ನಾವು ಒಂದು ತಪ್ಪು ಮಾಡಿದ್ರೆ ಅದ ಏನಂತಂದ್ರ ಒಂದು ತಪ್ಪು ಕಂಡು ಬರುತ್ತೆ ಹೊತ್ತು ಒಂಬತ್ತು ಸರಿ ಮಾಡಿದ್ದು ಕಂಡು ಬರಲ್ಲ ಅದೇ ರೀತಿಯಾಗಿಲ್ಲೇ ಮಾಡ್ತಂದ್ರ ಮಕ್ಕಳು ತಪ್ಪು ಮಾಡಿರ್ತಾರೆ ಮೊದಲು ಶಿಸಿಗಳನ್ನು ಕೇಳಬೇಕಾದ್ರೆ ಸಾಕಷ್ಟು ಮೇಲೆ ಕೇಳಿರ್ತಾರೆ ಬುಡ ಸಮೇತ ಬಂದಿರಂಗಿಲ್ಲ ಮೇಲೆ ಏನ್ ಅಂದ್ರೆ ಸಸಿಗಳನ್ನು ಮೇಲೆ ಮೇಲೆ ಕಿತ್ತಿರ್ತಾರೆ ಬಡ್ಡಿ ಸಮೇತ ಬಂದ್ರೆ ಅದೇನಾಗುತ್ತೆ ಅಂತಂದ್ರೆ ನಾಟಿ ಮಾಡೋಕೆ ಈಜಿ ಆಗುತ್ತೆ ಅಂದ್ರೆ ಅದು ಮುಂದೆ ಫಸಲಾಗಿ ಅಥವಾ ಒಂದು ಬೆಳೆಯಾಗಿ ಬರುತ್ತೆ ಇಲ್ಲ ಏನಾಗುತ್ತೆ ಅಂದ್ರೆ ಬರಂಗಿಲ್ಲ ಹಾಗಾಗಿ ಇಲ್ಲಿ ಏನ್ ಮಾಡ್ತಂದ್ರೆ ಮಕ್ಕಳಿಗೆ ಮೊದಲು ಏನಾಗ್ಲಿಲ್ಲ ಸುಲಭದ ಕೆಲಸವಾಗ್ಲಿಲ್ಲ ಅವಾಗ ಸೀನ್ ಶೆಟ್ಟರ್ ಹೇಳ್ತಾರೆ ಅವುಗಳನ್ನು ಕೀಳಬೇಕು ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಾಗಿ ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡುವುದನ್ನು ಟೀಚರು ಕಲಿಸ್ಕೊಡ್ತಾರ ಇಲ್ಲೇನು ಸೀನ್ ಶರ್ಟ್ರು ಇದ್ರಲ್ಲ ಅವನೇನು ಸಣ್ಣ ಸಣ್ಣ ಕಟ್ ಮಾಡಿ ಅವ್ನೊಂದು ಕಡೆ ಇಡಬೇಕು ಆಮೇಲೆ ಅವನು ಏನು ಮಾಡಬೇಕಂತಂದ್ರೆ ಆ ಕೈಯಲ್ಲಿ ಹಿಡ್ಕೊಂಡು ನಾಟಿ ಮಾಡ್ಕೊಂತ ಹೋಗ್ಬೇಕಂತಂದು ಹೇಳ್ತಾರೆ ಮೊದಲು ಏನು ಮಾಡಬೇಕು ಅವುಗಳನ್ನು ಇಡಿಯಾಗಿ ಕಟ್ರಿ ಅಂತಂದು ಹೇಳ್ತಾರೆ ಒಂದು ಗಂಟೆ ಕೆಲಸದ ನಂತರ ಸೀನ ಶೆಟ್ಟರು ಇವತ್ತಿಗೆ ಸಾಕು ಏನು ಹೇಳ್ತಾರೆ ಒಂದು ಗಂಟೆ ಆಗುತ್ತೆ ಇವತ್ತಿಗೆ ಸಾಕು ನಾಳೆ ಉಳಿದದ್ದು ಎಂದರು ಅವಾಗ ಮಕ್ಕಳಿಗೆ ಬಹಳಷ್ಟು ಏನಾಗಿದ್ರು ಆಸಕ್ತಿ ಇವತ್ತು ಅಷ್ಟು ಮುಗಿಸ್ಬೇಕಂತಂದು ಅವರಲ್ಲಿ ಏನಾಯಿತು ಕುತೂಹಲ ಇತ್ತು ಆಸಕ್ತಿ ಇತ್ತು ಹಂಗಾಗಿ ಒಂದು ಗಂಟೆ ಆಗತ್ತಾ ಒಂದು ಗಂಟೆ ನಂತರ ಮಾಡ್ತಂದ್ರೆ ಸೀನ್ ಸೆಟ್ರಿ ಇವತ್ತು ಸಾಕು ಇವತ್ತಿಗೆ ಇದನ್ನ ನಾಳೆ ಮಾಡೋಣ ಅಂತಂದು ಹೇಳ್ತಾರೆ ಅವಾಗ ಸಂಭ್ರಮ ಇಡಿಸಿಕೊಂಡಿದ್ದ ಮಕ್ಕಳು ಕೇಳಿ ಯಾರೇ ಸಿನ್ ಸೆಟ್ರಿ ನಿಮ್ಮ ದಮ್ಮಯ್ಯ ಇವತ್ತು ಪೂರ ಕಿತ್ತೇ ಹೋಗೋಣ ಎಂದು ಒಕ್ಕೋರನಿಂದ ಒತ್ತಾಯ ಪೂರ್ವಕವಾಗಿ ಹೋಗಿರ್ತಾರೆ ಮಕ್ಕಳು ಬಹಳಷ್ಟು ಸಂಭ್ರಮ ಅದೊಂದು ರೀತಿ ಅವ್ರಿಗೆ ಆಟವಾಗಿತ್ತು ಐವತ್ತು ಮಂದಿ ಮಕ್ಕಳು ನಾನು ಮುಂದೆ ನೀನು ಮುಂದೆ ಅಂದ್ಬಿಟ್ಟಲೆ ಎರಡು ಎಕರೆ ಜಮೀನಲ್ಲಿ ಕೇಳೋದು ಬಹಳಷ್ಟು ಸುಲಭವಾಗಿತ್ತು ಅವ್ರಿಗೆ ಮೊದಲು ತೆಗೆವಾಗಿತ್ತು ಬಹಳಷ್ಟು ಕಠಿಣವಾಗಿತ್ತು ಅನಂತರ ಯಾವ ರೀತಿ ಕೇಳಬೇಕಂತಂದು ಯಾರು ಮಾರ್ಗದರ್ಶನ ಮಾಡಿದ್ರು ಸೀನ್ ಸೆಕ್ಟರ್ ಮಾರ್ಗದರ್ಶನ ಮಾಡಿದ್ರು ಅವ್ರ ಮಾರ್ಗದರ್ಶನದಲ್ಲಿ ಏಮ್ ಅಂದ್ರೆ ಮಕ್ಕಳು ಅಂದ್ರೆ ಇಡಿಯಾಗಿ ಬಹಳಷ್ಟು ಖುಷಿ ಖುಷಿಯಿಂದ ಏಮ್ಕಂದ್ರ ಪೂರ್ತಿ ಕಿತ್ ಆಯ್ತು ಅಂತಂದು ಅಂದ್ರೆ ಸಾಕಷ್ಟು ಕೇಳಕಂತರು ಅವಾಗ ಇವತ್ತು ಬ್ಯಾಡಂದ್ರು ಕೂಡ ಕೂಡ ಮಕ್ಕಳು ಏನ್ ಕೇಳಿಲ್ಲ ಕೇಳಿಲ್ಲ ಸಿನ್ ಸೆಟ್ರೇ ನಿಮ್ಮ ದಮ್ಮಯ್ಯ ಅಂದ್ರೆ ನಿಮಗೆ ಒಂದು ಶರಣ್ ಇವತ್ತು ನಾವು ಇವತ್ತು ಏನು ಮಾಡ್ತೀವಿ ಇದನ್ನ ಪೂರ್ತಿ ಮುಗಿಸೇ ಹೋಗಿವಿ ಇವತ್ತು ಪೂರ್ತ ಪೂರ್ತಿ ಏಮನ ಕಿತ್ತೇ ಹೋಗೋಣ ಅಂತಂದು ಹೇಳ್ತಾರೆ ಅವಾಗ ಎಲ್ಲರು ಏ ಮಾಡ್ತಂದ್ರ ಒಂದೇ ಧ್ವನಿಯಿಂದ ಹೇಳ್ತಾರೆ ಅವಾಗ ಎಲ್ಲರೂ ಸೀನ್ ಶೆಟ್ರನ್ನ ಬೇಡ್ಕೊಳ್ತಾರೆ ಅಷ್ಟರಲ್ಲಿ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತ ಹಾಲಪ್ಪ ಎನ್ನುವವನ ಕಾಲನ್ನು ಕಚ್ಚಿಬಿಟ್ಟಿತು ಅವನು ಬಿದ್ದ ತಕ್ಷಣ ಸೀನ್ ಶೆಟ್ಟರು ಅವನನ್ನು ಹಿಡಿದುಕೊಂಡರು ಹೆದರುಬೇಡ ಮಗ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನ ಮಾಡಿದರು ನೋಡ್ರಿ ಅದ್ರೊಳಗೆ ಏನ್ ಮಾಡ್ತಂದ್ರೆ ಗದ್ದೆ ಒಳಗೆ ಹಾವು ಸಾಕಷ್ಟು ಇರ್ತಾವ ಆದರೆ ಅವು ವಿಷದ ಹಾವಲ್ಲ ನೀರಿನ ಹಾವು ಕಚ್ಚಿದ್ರೆ ಏನಾಗಂಗಿಲ್ಲ ಅವು ಕಚ್ಚಾಕೆ ಬರಂಗಿಲ್ಲ ನೀರು ಬಾಯಿ ಒಳಗೆ ಹೋಗುತ್ತೆ ಮತ್ತು ಬಾಯಿ ಮೆಚ್ಚಿಬಿಡ್ತಾವ ಹೌದಾ ಹಾಗಾಗಿ ಅಲ್ಲಿ ಏನು ಅಂತಂದ್ರೆ ಅದು ವಿಷದ ಹಾವಲ್ಲ ನೀರು ಹಾವೋದು ಯಾವುವು ನೀರು ಹಾವು ನೀರಿನಲ್ಲಿ ವಾಸಿಸುವಂಥ ಹಾವು ಅದು ವಿಷ ಕಕ್ಕಂಗಿಲ್ಲ ಹಾಗಾಗಿ ನೀ ಏನು ಹೆದರ್ಬಾಡ ಅಂತಂದು ಯಾರತ್ತಂದ್ರೆ ಅಲ್ಲಿ ಒಂದು ಸಣ್ಣ ಹಾವು ಬರುತ್ತೆ ಆ ಸಣ್ಣ ಹಾವು ನೋಡಿ ಒಂದು ಹಾವು ಬಂದ್ರೆ ನಾವೇನು ಹಲ್ಲೆ ಕುಂದಿರ್ತೇವೆ ಎಲ್ಲಾ ಮಕ್ಳು ಅಂದ್ರೆ ಚಿರಾಡೋದು ಹಾರಾಡೋದು ಹಾವು ಬಂತು ಹಾ ಎಲ್ಲಾರು ಏನು ಮಾಡ್ತಂತಂದ್ರೆ ಗೋಗ ಇರ್ತಿರ್ತಾರ ಅವಾಗ ತಕ್ಷಣ ಸೀನ್ ಏನು ಏನ್ ಅಂದ್ರೆ ಅಲ್ಲಿ ಹಾಲಪ್ಪ ಎನ್ನುವನ ಕಾಲನ್ನು ಕಚ್ಚುತ್ತೆ ಆ ಕಾಲನ್ನು ಕಚ್ಚಿದಾಗ ಅವಾಗ ಹೋಗಿ ಏ ಅಂದ್ರೆ ಸೀನ್ ಶೆಟ್ರಿ ಇರ್ತಾರ ಏನೇ ಆಗಲ್ಲ ಮಗ ಅದು ವಿಷದ ಹಾವಲ್ಲ ನೀರಾವು ಒಂದು ಮೀನು ಹೆಂಗೆ ಕಚ್ಚುತ್ತಲ್ಲ ಒಂದು ಇರುವೆ ಯಾವ ರೀತಿ ಕಚ್ಚುತ್ತಲ್ಲ ಆ ರೀತಿ ಅಂತಂದು ಏಮಾಡ್ತಂದ್ರೆ ಸಮಾಧಾನ ಪಡಿಸ್ತಾರೆ ಅವಾಗ ಸಮಾಧಾನ ಪಡಿಸಿದಂಥ ಸಂದರ್ಭದಲ್ಲಿ ಅವಾಗ ಎಲ್ಲರೂ ಮಕ್ಕಳು ಏನು ಮಾಡ್ತಂದ್ರೆ ಮತ್ತೆ ವಿಷದ ಹಾವಲಂತ ನೀರಾವು ಅಂತಂದು ನಿಟ್ಟು ಉಸಿರು ಬಿಟ್ಟು ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ಮಕ್ಕಳೇ ಇಲ್ಲಿವರೆಗೆ ಮಾಡಿದ್ರು ಅಂತಂದ್ರೆ ಇಲ್ಲಿ ಏನು ಮಾಡ್ತಂತಂದ್ರೆ ಮಾಂಡವಿ ಟೀಚರ್ ಪರಿಚಯ ಮಾಡಿಕೊಡ್ತಾರೆ ಆ ಪರಿಚಯ ಮಾಡಿಕೊಟ್ಟ ನಂತರ ಏಮ್ತಂದ್ರೆ ನಿಮಗೂ ಇವತ್ತು ಒಬ್ರು ಹೊಸ ಟೀಚರ್ ಅಂತಂದು ಹೇಳ್ತಾರೆ ಹಾಗಾಗಿ ಆ ಹೊಸ ಟೀಚರ್ ಮಾಡ್ತಂದ್ರೆ ಗದ್ದೆಯಲ್ಲಿ ಕೆಲಸ ಹೇಳ್ಕೊಡೋದು ಅಂದ್ರೆ ಗದ್ದೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅದು ಒಂದು ಕೂಡ ಇವತ್ತು ಮಕ್ಕಳಿಗೆ ಏಮ್ತಂದ್ರೆ ಕೌಶಲ್ಯ ಭರಿತವಾಗಿ ನಾವು ಅವುಗಳನ್ನು ಹೇಳ್ಕೊಡ್ಬೇಕು ಇಲ್ಲಾಂದ್ರೆ ಮುಂದೆ ಕೃಷಿ ಏನಾಗತ್ತಂತಂದ್ರೆ ಯಾಂತ್ರಿಕ ಬದುಕು ಆಗತ್ತೆ ಕೃಷಿಯಲ್ಲಿ ಕೆಲಸ ಮಾಡೋರ ಸಿಗೋಂಗಿಲ್ಲ ಹಾಗಾಗಿ ಮುಂದೆ ಸರ್ಕಾರ ಕೂಡ ಏನು ಏಮಾಡ್ತಂತಂದ್ರೆ ರೈತರನ್ನು ಯಾವ ರೀತಿಯಾಗಿ ನೇಮಕ ಉಳಿದಂಥವ್ರನ್ನು ನೇಮಕ ಮಾಡ್ತಾರಲ್ಲ ಆ ರೀತಿಯಾಗಿ ರೈತರನ್ನು ಕೂಡ ಏನು ಮಾಡ್ಬೋದು ನೇಮಕ ಮಾಡುವಂಥ ಸಂದರ್ಭ ಬರುತ್ತೆ ಹಾಗಾಗಿ ಇಲ್ಲಿ ಏನು ಮಾಡ್ಕೊಂತಂದ್ರೆ ಇವತ್ತಿನ ಮಕ್ಕಳಿಗೆ ಹೊಲದಲ್ಲಿ ಕೆಲಸ ಮಾಡುವಂಥ ಕೌಶಲ್ಯ ಕೂಡ ಏನು ಮಾಡ್ಕಂದ್ರೆ ಮನೆಯಲ್ಲಿ ಹೇಳ್ಕೊಡಬೇಕು ಶಿಕ್ಷಣದಲ್ಲಿ ಕೂಡ ಏನು ಮಾಡ್ಕೊಂಡ್ರೆ ಅಳವಡಿಸಿಕೊಳ್ಬೇಕು ಅವಾಗ ಮಾಂಡವಿ ಟೀಚರ್ ಇದ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ಅಂತಂದ್ರೆ ಸೀನ್ ಶೆಟ್ಟರ್ನ ಕರ್ಕೊಂಬಂದು ಅವ್ರಿಗೆ ಗದ್ದೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ಮಕ್ಕಳೇ ಇಲ್ಲಿವರೆಗೂ ಏನು ಮಾಡಿದಾರೆ ಅಂತಂದ್ರೆ ಸೀನ್ ಶೆಟ್ಟರು ನಮ್ಮ ಟೀಚರ್ ಎಂಬ ಪಾಠದಲ್ಲಿ ಮುಂದಿನ ಒಂದು ಅವಧಿಯಲ್ಲಿ ಮುಂದುವರೆಯದ ಭಾಗವನ್ನು ಏಮ ಅಂತಂದ್ರೆ ಅಧ್ಯಯನ ಮಾಡೋಣ ಎಲ್ಲರಿಗೂ ಕೂಡ ನಮಸ್ಕಾರ